ನಾವು ಆರೋಗ್ಯ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ನಡೆಸ್ತೀವಿ. ಅದೇ ರೀತಿ ಕರೆಗಳಿಗೂ ಕೂಡ ಮುಕ್ತವಾಗಿ ನೀವು ಕರೆಯನ್ನು ಮಾಡಬಹುದು. ಈ ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆರ್ಥರೈಟಿಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಈ ಬಗ್ಗೆ ಮಾಹಿತಿ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಆಶಾರಾಣಿ ಅವರು. ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಿಮಗೆ. ಥ್ಯಾಂಕ್ ಯು. ಮೊದಲಿಗೆ ಆರ್ಥರೈಟಿಸ್ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡಿ. ಈಗ ಆರ್ಥರೈಟಿಸ್ ಅಂತ ಸಾಮಾನ್ಯವಾಗಿ ನಾವು ಸಾಕಷ್ಟು ಪೇಷಂಟ್ಸಲ್ಲಿ ನೋಡ್ತಾ ಇರ್ತೀವಿ. ಸೊ ಆರ್ಥರೈಟಿಸ್ ಅಂತಂದರೆ ನಾವು ಇನ್ಫ್ಲಮೇಷನ್ ಇನ್ ದಿ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಜಾಯಿಂಟ್ಸ್ಗೆ ಸಂಬಂಧಪಟ್ಟಿರೋ ಸಮಸ್ಯೆ ಅಥವಾ ನಮ್ಮ ಕೀಲುಗಳಿಗೆ ಸಂಬಂಧಪಟ್ಟಿರೋ ಸಮಸ್ಯೆ ಅಂತ ನಾವು ಹೇಳ್ಬೋದು. ಸೊ ಹಾಗೆ ಆರ್ಥರೈಟಿಸ್ ಅಂದ ತಕ್ಷಣಕ್ಕೆ ನಮ್ಮ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ನಾನಾ ರೀತಿಯಾದಂಥ ಸಮಸ್ಯೆಗಳು ಕಾರಣಗಳಾಗಿ ನಾವು ಕಾಣಬಹುದು ಈ ಒಂದು ಆರ್ಥರೈಟಿಸ್ಗೆ. ಸೊ ಮುಖ್ಯವಾಗಿ ನಾವು ಜಾಯಿಂಟ್ಸಲ್ಲಿ ಆಗುವಂಥ ಇನ್ಫ್ಲಮೇಷನ್ ಅಥವಾ ಉರಿಯೂತ ಅಂತ ನಾವೇನು ಹೇಳ್ತೀವಿ ಆ ಥರ ಸಮಸ್ಯೆನ ನಾವು ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಯಾಕಾಗತ್ತೆ ಈ ಒಂದು ಇನ್ಫ್ಲಮೇಷನ್, ಯಾವ್ಯಾವೆಲ್ಲ ಕಾರಣಗಳಿಂದ ಅಥವಾ ಎಷ್ಟು ಟೈಪ್ಸ್ ಆಫ್ ಆರ್ಥರೈಟಿಸ್ ಇದೆ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಎಲ್ಲ ಆರ್ಥರೈಟಿಸು, ಎಲ್ಲ ಜಾಯಿಂಟ್ಸ್ ಪೇಯ್ನ್ ಬರ್ತಾ ಇದೆ ಅಥವಾ ನಮ್ಮ ಸಂಧಿಗಳಲ್ಲಿ ನಮ್ಮ ಕೀಲುಗಳಲ್ಲಿ ನೋವು ಬರ್ತಾ ಇದೆ ಅಂತ ತಕ್ಷಣಕ್ಕೆ ಎಲ್ಲ ನೋವು ಒಂದೇ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೋವು ಅನ್ನೋದು ಎಲ್ಲ ಆರ್ಥರೈಟಿಸಲ್ಲೂ ಒಂದೇ ರೀತಿ ಕಂಡರೂ ಕೂಡ ಯಾವ ಟೈಪ್ ಆಫ್ ಆರ್ಥರೈಟಿಸ್ ಇದೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಚಿಕಿತ್ಸೆ ಅನ್ನೋದು ಅಂತ ಬಂದಾಗ ಎಲ್ಲದಕ್ಕೂ ಬರೀ ನಾವು ನೋವು ಕಡಿಮೆ ಆಗಿದ ತಕ್ಷಣಕ್ಕೆ ನಮ್ಮ ಸಮಸ್ಯೆನೇ ಗುಣ ಆಯಿತು ಅಥವಾ ನಮ್ಮ ಕಾಯಿಲೆನೇ ನಮಗೆ ಗುಣ ಆಯಿತು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನೋವು ಕಡಿಮೆ ಆಗೋದಕ್ಕೆ ಸಾಕಷ್ಟು ಔಷಧಿಗಳಿದ್ದಾವೆ, ನೋವಿಗೆ ಅಂತ ಮಾತ್ರೆಗಳು ಕೂಡ ಇದ್ದಾವೆ. ತಗೊಂಡಾಗ ನೋವು ಯಾವುದೇ ರೀತಿ ಕಾಣೋದಿಲ್ಲ, ಅದ್ರ ಮಾತ್ರ ಪವರ್ ಮುಗಿತಾ ಇದ್ದಂಗೆ ಮತ್ತೆ ತಿರ್ಗಾ ನಮಗೆ ನೋವು ಅದೇ ರೀತಿ ಕಾಣಿಸ್ಕೊಳ್ತಾ ಇದೆ ಅಂದರೆ ಡೆಫಿನೆಟ್ಲಿ ಕಾಯಿಲೆ ಗುಣ ಆಗ್ತಾ ಇಲ್ಲ ಅಂತಲೇ ನಾವು ಹೇಳ್ಬೋದು. ಸೊ ನಾವು ನೋವು ಅಷ್ಟೇ ಕಡಿಮೆ ಮಾಡ್ಕೊಳ್ಳಿದ ತಕ್ಷಣಕ್ಕೆ ನಮ್ಮ ಕಾಯಿಲೆನೇ ಗುಣ ಆಗಿದೆ ಅನ್ನೋದಕ್ಕೆ ಆಗೋದಿಲ್ಲ. ಸೊ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದೇನು, ನೋವು ಕಡಿಮೆ ಆಗೋದ್ರ ಜೊತೆಗೆ ನಮ್ಮ ಕಾಯಿಲೆ ಕೂಡ ಹಂತಂತವಾಗಿ ಗುಣ ಆಗ್ತಾ ಹೋಗಬೇಕು. ಆಗ ಮಾತ್ರನೇ ಮತ್ತೆ ಮತ್ತೆ ಆ ನೋವಿಂದ ನಮಗೆ ತೊಂದರೆ ಬರೋದನ್ನು ನಾವು ತಡೆಗಟ್ಕೊಳ್ಬಹುದು. ಸೊ ಹಾಗೆ ಈ ಒಂದು ಆರ್ಥರೈಟಿಸ್ ಪ್ರಾಬ್ಲಮ್ ಇರುವಂಥವ್ರಿಗೆ ಸಾಕಷ್ಟು ವಿಧಗಳಾಗಿ ನಾವು ನೋಡ್ತೇವೆ ಎಷ್ಟೋ ಟೈಪ್ಸ್ ಆಫ್ ಆರ್ಥರೈಟಿಸ್ ಇರುತ್ತೆ. ಸೊ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗಿದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ, ಬರೀ ನೋವಿಂದ ಅಂತಲೇ ಅಷ್ಟೇ ಅಲ್ಲ. ಕೆಲವರಿಗೆ ಅಷ್ಟು ಮಟ್ಟಿಗೆ ಜಾಯಿಂಟ್ ಪೇಯ್ನ್ ಪ್ರತಿನಿತ್ಯ ಇರೋದಿಲ್ಲ, ಹಾಗೆ ಪ್ರತಿಯೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ, ಏನೂ ಅಂತ ಸಮಸ್ಯೆ ಕಾಣ್ತಾ ಇರೋದಿಲ್ಲ. ಬಟ್ ತುಂಬ ಓಡಾಡಿದಾಗ ಅಥವಾ ತುಂಬ ಸ್ಟ್ರೆಸ್ ಆದಾಗ ತುಂಬ ಮಟ್ಟಿಗೆ ನಾವು ಕೆಲಸ ಮಾಡಿದಾಗ ಮಾತ್ರ ನಮಗೆ ಸ್ವಲ್ಪ ನೋವು ಕಾಣಿಸುತ್ತೆ ಅಂತ ಹೇಳ್ತಾರೆ. ಕೆಲವರು ಪ್ರತಿನಿತ್ಯ ಸ್ವಲ್ಪ ನೋವು ಜಾಯಿಂಟಲ್ಲಿ ಇದ್ದೇ ಇರುತ್ತೆ ಅನ್ನೋರು ಕೂಡ ಇರ್ತಾರೆ. ಅಗೇನ್ ಯಾರಲ್ಲಿ ಯಾವ ರೀತಿಯಾದಂಥ ಕಾಯಿಲೆ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ, ಸಿವಿಯರಿಟಿ ಏನಿದೆ ಅವರಲ್ಲಿ, ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಅಕ್ಯೂಟಲ್ಲಿ ಸಡನ್ನಾಗೆ ಜಾಸ್ತಿ ಆಗುತ್ತೆ ಪೇಯ್ನ್ ಅನ್ನೋದು ಕೂಡ ನಾವು ನೋಡ್ತೇವೆ. ಸಿ ಅಗೇನ್ ಯಾವ ಟೈಪ್ ಆಫ್ ಆರ್ಥರೈಟಿಸಲ್ಲಿ ಹೇಗೆ ಜಾಸ್ತಿ ಆಗುತ್ತೆ, ಕೆಲವು ಆರ್ಥರೈಟಿಸ್ ಅಂತ ಹೇಳುವಂಥದ್ದಾದರೆ ದೀರ್ಘಕಾಲವಾಗಿ ಇರುವಂಥದ್ದು, ಎಸ್ಪೆಷಲಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಏನು ಹೇಳ್ತೀವಿ, ರುಮೆಟೆಡ್ ಆರ್ಥರೈಟಿಸು. ಸೊ ಈ ಥರ ಒಂದು ಆರ್ಥರೈಟಿಸ್ಗಳು ನಾವು ಆದಷ್ಟು ತಡೆಗೆಟ್ಕೊಳ್ಬಾರ್ದು. ಸೊ ಆದಷ್ಟು ಇದನ್ನು ನಾವು ಬೇಗನೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು, ನೆಗ್ಲೆಕ್ಟ್ ಮಾಡ್ಕೊಳ್ಬಾರ್ದು. ಸೊ ಆದಷ್ಟು ಬೇಗ ತಡೆಗೆಟ್ಕೊಳ್ತಾ ಹೋದರೆ ಡೆಫಿನೆಟ್ಲಿ ಈ ಒಂದು ಪ್ರಾಬ್ಲಮ್ಸಿಂದ ನಮಗೆ ಮತ್ತೆ ಮತ್ತೆ ಹೆಚ್ಚಾಗೋದು ಅಥವಾ ಕಾಯಿಲೆ ಬೆಳೆಯೋದನ್ನು ನಾವು ಖಂಡಿತವಾಗ್ಲೂ ತಡಿಬಹುದು. ಸೊ ಆಸ್ಟಿಯೋ ಆರ್ಥರೈಟಿಸ್ಗೆ ನಾವು ಹೇಳುವಂಥದ್ದಾದರೆ ಹೇಗೆ ಗೊತ್ತಾಗುತ್ತೆ, ಸಿ ಸಾಕಷ್ಟು ಪೇಷಂಟ್ಸ್ಗೆ ನೋವು ಅನ್ನೋದು ಒಂದು ಸಾಮಾನ್ಯವಾಗಿ ಎಲ್ಲ ರೀತಿಯ ಒಂದು ಆರ್ಥರೈಟಿಸ್ಗೆ ಕಾಣಿಸ್ಕೊಳ್ಳೋವಂಥದ್ದು. ಸೊ ನಮಗೆ ಯಾವ ಟೈಪ್ ಆಫ್ ಆರ್ಥರೈಟಿಸ್ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಖಂಡಿತವಾಗ್ಲೂ ನಾವು ಪೇಷಂಟ್ನ ಎಕ್ಸಾಮಿನೇಷನ್ ಕೂಡ ಮಾಡಬೇಕಾಗತ್ತೆ, ಹಾಗೆ ಪೇಷಂಟ್ ಹೇಳೋ ಹಿಸ್ಟ್ರಿ ಕೂಡ ತುಂಬಾ ಮುಖ್ಯ. ಸೊ ಕೆಲವೊಮ್ಮೆ ಕನ್ಫರ್ಮೇಷನ್ಗೆ ನಾವು ಕೆಲವು ಲ್ಯಾಬ್ ರಿಪೋರ್ಟ್ಸು, ರಕ್ತ ಪರೀಕ್ಷೆಗಳು ಕೂಡ ಅಥವಾ ಎಕ್ಸ್ರೇ ಅಥವಾ ಏನಾದರೂ ಬೇರೆ ರೀತಿಯಾದಂಥ ಪರೀಕ್ಷೆಗಳ ಅವಶ್ಯಕತೆ ಇದ್ದಲ್ಲಿ ಕೆಲವರಿಗೆ ತಿಳಿಸ್ಕೊಡ್ಬೋದು. ಬಟ್ ಸಾಕಷ್ಟು ಪೇಷಂಟ್ಸ್ಗೆ ನಮಗೆ ಪೇಷಂಟ್ ಹೇಳೋ ಹಿಸ್ಟ್ರಿ ಮುಖಾಂತರ, ಜೊತೆಗೆ ಯಾವ ಯಾವ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಕೂಡ ನಾವು ಅದ್ರ ಮುಖಾಂತರ ಕೂಡ ಪೇಷಂಟಲ್ಲಿ ಸಾಕಷ್ಟು ಬಾರಿ ಕನ್ಫರ್ಮ್ ಮಾಡಬಹುದು ಯಾವ ಟೈಪ್ ಆಫ್ ಆರ್ಥರೈಟಿಸ್ ಅವರಲ್ಲಿ ಇದೆ ಅಂತ. ಸಿ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಆಸ್ಟಿಯೋ ಆರ್ಥರೈಟಿಸ್ ಅಂತ ಸಾಕಷ್ಟು ಪೇಷಂಟ್ಸಲ್ಲಿ ನಮ್ಮಲ್ಲಿ ಬರ್ತಾನೆ ಇರ್ತಾರೆ. ಹಾಗೆ ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ ನಾವು ಹೇಳುವಂಥದ್ದಾದರೆ ಇದು ಎಲ್ಲ ಆರ್ಥರೈಟಿಸ್ಗೆ ಕಂಪೇರ್ ಮಾಡಿದ್ರೆ ಸೊ ಯೂಶ್ವಲಿ ಒಂದು ಕಾಮನ್ ಟೈಪ್ ಅಂತ ಹೇಳ್ಬೋದು. ಬಿಕಾಸ್ ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ಆರ್ಥರೈಟಿಸು ವಯಸ್ಸಾಗ್ತಾ ಆಗ್ತಾ ನಾವು ನೋಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಬಿಕಾಸ್ ಏಜ್ ಫ್ಯಾಕ್ಟರಿಂದ ಬರುವಂಥ ಸಾಧ್ಯತೆ ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ಗೆ ಮುಖ್ಯ ಕಾರಣ. ಬಿಕಾಸ್ ಏಜ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಪ್ರೋಸೆಸ್ ಆಗ್ತಾನೆ ಇರುತ್ತೆ, ಏಜ್ ಆಗ್ತಾನೆ ಇರುತ್ತೆ. ಆಫ್ಟರ್ 30, 35, 40 ಈ ಥರ ಏಜ್ ಆಗ್ತಾ ಆಗ್ತಾ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ನೋಡುವಂಥದ್ದಾದರೆ ಮೂಳೆಗಳ ಸತ್ವ, ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ಆಫ್ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನಾವು
ಸಾಕಷ್ಟು ಹೆಣ್ಮಕ್ಳಲ್ಲಿ ಹಾರ್ಮೋನ್ಸ್ ವ್ಯತ್ಯಾಸಗಳಿಂದ ಈ ಒಂದು ಮಿಡ್ಲ್ ಏಜ್ ಗ್ರೂಪಲ್ಲಿ ಎಸ್ಪೆಷಲಿ 35-40 ಇಯರ್ಸಲ್ಲಿ ಹೆಚ್ಚಾಗಿ ಈ ಒಂದು ಮೂಳೆಗಳ ಸತ್ವ, ಮೂಳೆಗಳ ಡೆನ್ಸಿಟಿ ಅಂತ ಏನು ಹೇಳ್ತೀವಿ, ಮೂಳೆಗಳ ಸಾಂದ್ರತೆ ಅಂತ ಏನು ಹೇಳ್ತೀವಿ, ಅದು ತುಂಬ ಮಟ್ಟಿಗೆ ಕಡಿಮೆ ಆಗ್ತಾ ಇರುತ್ತೆ ಪೇಷೆಂಟ್ಸಲ್ಲಿ. ಸೊ ಹಾಗಾಗಿ ಏಜ್ ಫ್ಯಾಕ್ಟರಲ್ಲಿ ನಾವು ಹೆಚ್ಚಾಗಿ 35 ನಂತರ 40 ನಂತರ ಫಿಮೇಲ್ಸಲ್ಲಿ ತುಂಬ ಬೇಗ ಮೂಳೆಗಳ ಶಕ್ತಿ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗೆ ಈವನ್ 60-65 ಇಯರ್ಸ್ ಆಗ್ತಾ ಆಗ್ತಾ ಕೂಡ ಎಸ್ಪೆಷಲಿ ಜನರಲಿ ಬೋನ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಅವರ ಒಂದು ಏಜ್ ಫ್ಯಾಕ್ಟರ್ ನೋಡಿಕೊಂಡಾಗ ಹೆಚ್ಚಾಗ್ತಾ ಏಜ್ ಆಗ್ತಾ ಈವನ್ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಈ ಥರ ಒಂದು ಮೂಳೆ ಸವಿತಾ ಇದೆ, ಜಾಯಿಂಟ್ಸ್ ವೀಕ್ ಆಗ್ತಾ ಇದೆ, ಮೂಳೆಗಳ ಸತ್ವ ಕಡಿಮೆ ಆಗ್ತಾ ಇದೆ, ಮೂಳೆ ಸ್ಟ್ರೆಂತ್ ಕಡಿಮೆ ಆಗ್ತಿದೆ ಅಂದಾಗ ಡೆಫಿನೆಟ್ಲಿ ನಾವು ತಿಳ್ಕೊಳ್ಬೇಕಾಗಿರೋದೇನು ಅಂದರೆ ಬೋನ್ ಡೆನ್ಸಿಟಿ ಅವರಲ್ಲಿ ಕಡಿಮೆ ಆಗ್ತಾ ಇದೆ, ಮೂಳೆಗಳ ಸತ್ವ ಕಡಿಮೆ ಆಗ್ತಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಒಂದೇ ಕಾರಣ ಅಂತಲ್ಲದೆ ಈವನ್ ಸಾಕಷ್ಟು ಕಾರಣಗಳು ಕೂಡ ಇದೆ. ಬಟ್ ಈ ಏಜ್ ಫ್ಯಾಕ್ಟರ್ ಒಂದು ಎವ್ರಿ ಡೇ ಆಗ್ತಾ ಇರುವಂಥ ಪ್ರೋಸೆಸ್ ಆಗ್ತಾ ಇರೋದ್ರಿಂದ, ಜೊತೆಗೆ ನಮ್ಗೆ ಆಲ್ರೆಡಿ ಮೂಳೆ ಸವಿತಿದೆ ಅಂದಾಗ ಡೆಫಿನೆಟ್ಲಿ ನಾವು ಆದಷ್ಟು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಇನ್ನೂ ಏಜ್ ಆಗ್ತಾ ಆಗ್ತಾ ನಮ್ಮ ಒಂದು ಬಾಡಿಯ ವೇಟ್ ಕೂಡ ಎಲ್ಲಿ ಬೀಳುತ್ತೆ, ಕಾಲ್ ಮೇಲೆ ಬೀಳುತ್ತೆ. ಎಸ್ಪೆಷಲಿ ಮಣ್ಕಾಲಲ್ಲಿ ಆಗಿರ್ಬೋದು, ಪಾದ ಜಾಯಿಂಟಲ್ಲಿ ಆಗಿರ್ಬೋದು, ಸೊಂಟದ ಮೂಳೆ ಆಗಿರ್ಬೋದು, ಎಸ್ಪೆಷಲಿ ನಮ್ಮ ದೇಹದ ತೂಕ ಬೀಳುವಂಥದ್ದು ಈ ಒಂದು ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಈ ಒಂದು ವೇಟ್ ಬೇರಿಂಗ್ ಜಾಯಿಂಟ್ಸ್ ಮೇಲೆ ಹೆಚ್ಚಿನ ನಮ್ಮ ದೇಹದ ತೂಕ ಬೀಳೋದ್ರಿಂದ ಬೇಗ ಆ ಮೂಳೆ ಸವಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಇನ್ನೂ ದಿನೇ ಏಜ್ ಆಗ್ತಾ ಆಗ್ತಾ ನಮ್ಮ ದೇಹದ ತೂಕ ಇನ್ನೂ ತಡಿಲೇಬೇಕಿರುತ್ತೆ ನಮ್ಮ ಜಾಯಿಂಟ್ಸ್. ಸೊ ಆಲ್ರೆಡಿ ಅದರದ್ದು ಶಕ್ತಿ ಕಳ್ಕೊಂಡಿದೆ ಅಂದಾಗ ಮತ್ತಷ್ಟು ಅದು ಮೂಳೆ ಹೆಚ್ಚಾಗ್ತಾ ಹೋಯ್ತು ಅಂದರೆ ಖಂಡಿತವಾಗ್ಲೂ ನಾಳೆ ಅವರ ದಿನನಿತ್ಯ ಕೆಲಸ ಮಾಡ್ಕೊಳ್ಳೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಡೈಲಿ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳೋದಕ್ಕೂ ಅವರಿಗೆ ಆಗ್ತಾ ಇಲ್ಲ ಅನ್ನೋಷ್ಟು ಕೂಡ ಸಿವಿಯರ್ ಪೇಯ್ನ್ಗಳು ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಅರ್ಲಿ ಸ್ಟೇಜಸಲ್ಲಿ ನಾವು ಎಚ್ಚರಿಕೆ ತೊಗೊಂಡ್ರೆ ಈ ಒಂದು ಮೂಳೆಗಳ ಸವಿತನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋ ಜೊತೆಗೆ ಅವರ ಒಂದು ಸಮಸ್ಯೆಯಿಂದ, ಅವರ ಒಂದು ನೋವುಗಳಿಂದ ಕೂಡ ದೂರ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಹೋಮಿಯೋಪತಿಯಲ್ಲಿ ಕೂಡ ಈ ಒಂದು ಸಮಸ್ಯೆಗೆ, ನಮ್ಮ ಹೋಮಿಯೋಪತಿಯಲ್ಲಿ ಖಂಡಿತವಾಗ್ಲೂ ಆಸ್ಟಿಯೋಆರ್ಥ್ರೈಟಿಸ್ಗೆ ಕೂಡ ಚಿಕಿತ್ಸೆ ಅನ್ನೋದಿರುತ್ತೆ. ಸೊ ಬರೇ ಈ ಒಂದು ಏಜ್ ಅಷ್ಟೇ ಅಲ್ಲ, ಈವನ್ ದೇಹದ ತೂಕ ಅಂತ ಅಂದು ಏನಂತ ಹೇಳ್ತೀವಿ ನಾವು, ಸೊ ಎಸ್ಪೆಷಲಿ ಬಾಡಿ ವೇಟ್ ಕೂಡ ಹೆಚ್ಚೇ ಆಗ್ತಾ ಇದ್ದಂಗೆಲ್ಲ ಕೂಡ ನಮ್ಮ ಜಾಯಿಂಟ್ಸ್ ಮೇಲೆ ಬೀಳೋ ಸಾಧ್ಯತೆ ಭಾರ ಬಹಳ ಇರುತ್ತೆ. ಸೊ ಇದರಿಂದ ಕೂಡ ಮೂಳೆ ಸವೆತನ ನಾವು ಜಾಸ್ತಿ ನೋಡ್ತೇವೆ. ಓಕೆ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ, ಒಂದು ವಿರಾಮವನ್ನು ತಗೊಂಡು ವಾಪಸ್ ಬರೋಣ. ನಮ್ಮ ಹೋಮಿಯೋಪತಿ ಅರ್ಪಿಸುವ ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿತೆ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. ದಿನದ ಪ್ರಾರಂಭ ಗೋದ್ರೇಜ್ ಆರ್ ಪಾಕೆಟ್ ಇರೋ ಬಾತ್ರೂಮ್ ನಿಂದಾದ್ರೆ ತಾಜಾ ಪರಿಮಳದಿಂದ ಹ್ಯಾಪಿ. ಗೋದ್ರೇಜ್ ಏರ್ ಪಾಕೆಟ್ ಬಾತ್ರೂಮ್ ಫ್ರೇಗ್ರೆನ್ಸ್, ಇದರ ಪವರ್ ಜೆಲ್ ಟೆಕ್ನಾಲಜಿ ನಿಮ್ಮ ಬಾತ್ರೂಮ್ ಅನ್ನು ಇರಿಸುತ್ತೆ ಸುಗಂಧ ಭರಿತ ಮತ್ತು ಫ್ರೆಶ್. ಇದರಿಂದ ನಿಮ್ಮ ದಿನದ ಪ್ರಾರಂಭ ಆಗುತ್ತೆ ತುಂಬಾ ಫ್ರೆಶ್. ಉತ್ತಮ ಟೆಕ್ನಿಕ್ ಗಾಗಿ ಬೇಕು ಫ್ಲೆಕ್ಸಿಬಿಲಿಟಿ, ಮತ್ತು ಹಲ್ಲುಗಳ ಸ್ವಚ್ಛತೆಗಾಗಿಯೂ ಬೇಕು ಫ್ಲೆಕ್ಸಿಬಿಲಿಟಿ. ನಾಳೆಯಿಂದ ಕೋಲ್ಗೇಟ್ ಸೂಪರ್ ಫ್ಲೆಕ್ಸಿ ಜೊತೆ ಆಡು. ಇದರ ಫ್ಲೆಕ್ಸಿಬಿಲ್ ಕುತ್ತಿಗೆ ಬಾಯಿಯ ಎಲ್ಲ ಕಠಿಣ ಮೂಲೆಗೂ ತಲುಪುತ್ತೆ. ಲಾಂಗ್ ಆಫ್ ನಿಂದ ಲಾಂಗ್ ಆನ್ ತನಕ ಇಡೀ ಬಾಯಿ ಸ್ವಚ್ಛಗೊಳಿಸುತ್ತೆ. ಫ್ಲೆಕ್ಸಿಬಿಲಿಟಿಯ ಹೊಸ ಕ್ಯಾಪ್ಟನ್ ಕೋಲ್ಗೇಟ್ ಸೂಪರ್ ಫ್ಲೆಕ್ಸಿ. ಹಣ ಬೇಕೆ? ತಕ್ಷಣ ಹಣ ಬೇಕೆ? ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ನಿಮಗೆಲ್ಲರಿಗೂ ವಿಮಲ್ ಪರಿವಾರದ ವತಿಯಿಂದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ವಿಮಲ್, ಮಾತು ಮಾತಲ್ಲಿ ಕೇಸರಿ. ನಮ್ಮ ಹೋಮಿಯೋಪತಿ ಅರ್ಪಿಸುವ ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿರೋದು? ನಿಮ್ಮ ಹೆಸರು? ಡಾಕ್ಟರ್ ಇದ್ರೆ ಮಾತನಾಡಿ. ಹಲೋ, ಮೈಸೂರಿಂದ ಮಾತಾಡ್ತಿರೋದು. ಹೇಳಿ, ಏನ್ ಸಮಸ್ಯೆ ಇದೆ? ಪಾದದ ಜಾಯಿಂಟ್ ಅಲ್ಲ ಆಪರೇಷನ್ ಮಾಡಿಸಿದೀರಾ?
ಓಕೆ, ಸೊ ಏನಾದ್ರು ಆಕ್ಸಿಡೆಂಟ್ ಆಗಿತ್ತಾ, ಬಿದ್ದಿದ್ರಾ? ಇಲ್ಲ ಮೇಡಮ್, ಇಟ್ಕ ಬಿದ್ಬಿಟ್ಟು ತಪ್ಪಿಟ್ಟು. ಓಕೆ, ಸೊ 2 ವರ್ಷ ಹಿಂದೆ ಆಪರೇಷನ್ ಮಾಡಿದಿರಾ, ಟೆಂಡೌನ್ ಏನೋ ಕಟ್ ಆಗಿತ್ತಂತ ಹೇಳಿ ಜಾಯಿಂಟ್ ಪಾದ ಹತ್ರ ನೀವು ಮಾಡಿಸಿದಿರಾ? ಓಕೆ, ಈಗ ಏನ್ ಸಮಸ್ಯೆ ಕಾಣಿಸ್ಕೊಳ್ತಿದೆ ನಿಮ್ಗೆ? ಈಗಲೂ ಜಾಯಿಂಟ್ ಅಲ್ಲಿ ಊತ ಬಂದಂಗ ಆಗತ್ತಾ, ಬಾವು ಬರುತ್ತಾ? ಓಕೆ, ಊತ ಬರುತ್ತೆ. ಮತ್ತೆ ತಿರ್ಗಾ ಚೆಕ್ ಮಾಡಿಸಿದಿರಾ, ಮತ್ತೆ ಏನ್ ಸಮಸ್ಯೆಯಿಂದ ಈ ತರ ಆಗ್ತಾ ಇದೆ, ಆಪರೇಷನ್ ಮಾಡಿಸಿದಿರಿ ಅಂತ ಹೇಳ್ತಾ ಇದೀರಾ, 2 ವರ್ಷ ಆಗ್ಲೇ ಆಗಿದೆ ಅಂತ ಹೇಳಿದಿರಾ? 2.5 ತಿಂಗಳಾಗಿದೆ. ಓಕೆ, ಜಾಯಿಂಟ್ ಆಪರೇಷನ್ ಮಾಡಿ ತಿರ್ಗಾ ಈಗ ಇನ್ನು ಊತ ಬರ್ತಾ ಇದೆ ಅಂತಿದ್ದೀರಾ, ಮತ್ತೆ ತಿರ್ಗಾ ಡಾಕ್ಟರ್ ಹತ್ರ ನೀವು ಮಾಡಿಸಿರುವಂತ ಡಾಕ್ಟರ್ ಹತ್ರ ಹೋಗಿ ಭೇಟಿ ಮಾಡಿದಿರಾ? ಈಗ ಊತ ಏನಕ್ ಬರ್ತಾ ಇದೆ ಆಪರೇಷನ್ ಮಾಡಿದ ನಂತರ ಅನ್ನೋದು ಡೆಫಿನೆಟ್ಲಿ ಡಾಕ್ಟರ್ ಕೂಡ ಚೆಕ್ ಮಾಡಿರ್ತಾರೆ. ಈಗ ಕ್ರೇಪ್ ಬ್ಯಾಂಡೇಜ್ ಹಾಕೊಳಕ್ ಹೇಳಿದಾರೆ ಅಂದ್ರೆ ಡೆಫಿನೆಟ್ಲಿ ನೀವು ಹಾಕೊಳ್ಬಹುದು, ತೊಂದರೆ ಇಲ್ಲ. ಬಟ್ ಯಾವಾಗ ಹಾಕೊಳ್ಬೇಕು, ಯಾವಾಗ ತೆಗಿಬೇಕು ಅದನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ. 24 ಅವರ್ಸ್ ಅಥವಾ ಇವ್ರು ಮಲ್ಕೊಂಡಾಗ ಹಾಕೊಳ್ಳೋದು ಆ ಥರ ಎಲ್ಲ ಮಾಡ್ಕೋಬಾರ್ದು. ಈವನ್ ಅದನ್ನೇ ಪ್ರಾಪರ್ ಆಗಿ ಗೈಡೆನ್ಸ್ ತಗೋಬೇಕು. ಸೊ ಊತ ಅಷ್ಟೇ ಬರ್ತಾ ಇದೆಯಾ, ತಿರ್ಗಾ ಅಲ್ಲಿ ಬೇರೆ ಕಾರಣಗಳಿಂದ ಯಾವ್ಯಾವ ಕಾರಣದಿಂದ ಬರ್ತಾ ಇದೆ ಅನ್ನೋದು ತಿಳ್ಕೊಳ್ಳೋದು ಉತ್ತಮ. ಯಾಕಂದರೆ ಈಗ ಆಪರೇಷನ್ ಆದ ನಂತರ ಈ ಥರ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ನಿಮ್ಮ ಡಾಕ್ಟರ್ ಮಾಡಿರುವಂಥ ಡಾಕ್ಟರ್ನೇ ನೀವು ಹೋಗಿ ಭೇಟಿಯಾಗಿ ಅವ್ರು ಹೇಳೋ ಸಲಹೆ ಪ್ರಕಾರ ನೀವು ಫಾಲೋ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಅದರಿಂದ ತೊಂದರೆ ಇನ್ನೂ ಬರ್ತಾನೆ ಇದೆ ಅಂದರೆ ಡೆಫಿನೆಟ್ಲಿ, ಸೊ ಒಂದು ವೇಳೆ ಪೇನ್ ಇನ್ನೂ ಕಾಣಿಸ್ಕೊಳ್ತಿದೆ, ಊತ ಬರ್ತಾ ಇದೆ ಅಂದರೆ, ಸೊ ಹೋಮಿಯೋಪತಿಯಲ್ಲಿ ಯಾವುದೇ ರೀತಿ ಪೇನ್ ಕಿಲ್ಲರ್ ಅಂತ ಇರೋದಿಲ್ಲ. ಸೊ ಮೇನ್ ಯಾವ ಕಾರಣಕ್ಕಾಗ್ತದೆ ಅನ್ನೋದು ನೋಡಿಕೊಂಡು ಅದ್ರ ತಕ್ಕ ಹಾಗೆ ನಿಮಗೆ ಚಿಕಿತ್ಸೆಯನ್ನು ಕೊಟ್ಟಾಗ ಅಟ್ಲೀಸ್ಟ್ ಸ್ವಲ್ಪ ರಿಲೀಫ್ ಆಗೋದಕ್ಕೆ ನಿಮಗೆ ಸಹಾಯ ಮಾಡ್ಬೋದು. ಒಮ್ಮೆ ಆಪರೇಷನ್ ಆಗಿದ ನಂತರ ಡೆಫಿನೆಟ್ಲಿ ಅಲ್ಲಿ ನಿಮಗೆ ಒರಿಜಿನಾಲಿಟಿ ಅನ್ನೋದು ಎಷ್ಟು ಮಟ್ಟಿಗಿದೆ ಅನ್ನೋದು ನೋಡ್ಕೊಳ್ಬೇಕಿರುತ್ತೆ. ಸೊ ತಿರ್ಗಾ ಇದೇ ಥರ ಊತ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡ್ಕೊಳ್ಬೇಡಿ, ಚಿಕಿತ್ಸೆಯನ್ನು ತಗೊಳ್ಳಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಡಾಕ್ಟರ್, ಇನ್ನು ಆರ್ಥ್ರೈಟಿಸ್ಗೆ ಯಾವುದೆಲ್ಲ ಕಾರಣಗಳಿರುತ್ತೆ ಅನ್ನುವಂಥದ್ದು? ಸೊ ಈಗ ನಾನು ಆಲ್ರೆಡಿ ಹೇಳಿದೆ, ಆಸ್ಟಿಯೋಆರ್ಥ್ರೈಟಿಸ್ಗೆ ಸಾಕಷ್ಟು ಕಾರಣಗಳಿರುತ್ತೆ. ಅದರಲ್ಲಿ ಒಂದು ಏಜ್ ಫ್ಯಾಕ್ಟರ್ ಆಗಿರಬಹುದು, ಅಥವಾ ಈವನ್ ಒಬೆಸಿಟಿ ಅಂತ ಕೂಡ ಹೇಳಿದೆ. ದೇಹದ ತೂಕ ಜಾಸ್ತಿ ಇದ್ದಷ್ಟು ನಮ್ಮ ಮಣಕಾಲ್ ಮೇಲೆ, ನಮ್ಮ ಕಾಲಿನ ಜಾಯಿಂಟ್ಸ್ ಮೇಲೆ ಹೆಚ್ಚಾಗಿ ಭಾರ ಬೀಳುತ್ತೆ. ಹಾಗಾಗಿ ಮೂಳೆ ಸವಿತ ಅನ್ನೋದನ್ನ ನಾವು ನೋಡಿದಾಗ, ಮೂಳೆ ಸವಿಯೋದು ನಾವು ಹೆಚ್ಚಾಗಿ ಮಂಡಿ ಜಾಯಿಂಟಲ್ಲಿ ನೋಡ್ತೇವೆ, ಮೊಣಕಾಲಲ್ಲಿ ನೋಡ್ತೇವೆ, ಸೊಂಟದ ಮೂಳೆಯಲ್ಲಿ ನೋಡ್ತೇವೆ. ಸೊ ಈ ಒಂದು ಲಾರ್ಜ್ ಜಾಯಿಂಟ್ಸಲ್ಲಿ ನಮ್ಮಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಈ ಥರ ಮೂಳೆಗಳು ಸವಿತ ಹೋದಂಗೆಲ್ಲ ಏನಾಗುತ್ತೆ, ಇದು ಒಂದೇ ಕಾರಣ ಅಲ್ಲದೆ ಇನ್ನೂ ಕೆಲವರಿಗೆ ಕ್ಯಾಲ್ಷಿಯಂ ಅಬ್ಸಾರ್ಪ್ಷನ್ ಕೊರತೆ ಉಂಟಾದಾಗ ಅಥವಾ ಕ್ಯಾಲ್ಷಿಯಂ ಮೆಟಬಾಲಿಸಮ್ ಅವರಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ಅಂದಾಗ ಕೂಡ ನಮ್ಮ ಮೂಳೆಗಳ ಸಾಂದ್ರತೆ ಕೂಡ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಕ್ಯಾಲ್ಷಿಯಂ ಕೊರತೆಯಿಂದ ಆಗಿರ್ಬೋದು, ವೈಟಮಿನ್ ಡಿ ಕೊರತೆಯಿಂದ ಆಗಿರ್ಬೋದು, ಇದರಿಂದ ಕೂಡ ಮೂಳೆ ಸವಿಬಹುದು. ಸೊ ಇನ್ನೂ ಕೆಲವ್ರಿಗೆ ಏನಾದರೂ ಬಿದ್ದಿರ್ತಾರೆ, ಸೊ ಬಿದ್ದಾಗ ಕೆಲವು ಮೈಲ್ಡಾಗಿ ಇಂಜುರಿ ಆಗಿರ್ಬೋದು, ಸೊ ಆಗ ಒಂದು ಮೂಗೇಟ್ ಥರ ಆಗಿರಬಹುದು, ಸೊ ಓಲ್ಡ್ ಇಂಜುರಿ, ಓಲ್ಡ್ ಟ್ರೋಮಾ ಅಂತ ಏನು ಹೇಳ್ತೀವಿ. ಸೊ ಈ ಥರ ಏನಾದರೂ ಇಂಜುರಿ ಆದಾಗ ಆಗ ಅದಕ್ಕೆ ಚಿಕಿತ್ಸೆ ತೊಗೊಂಡಿರ್ತಾರೆ ಅಥವಾ ಅಷ್ಟು ಸಮಸ್ಯೆ ಕಂಡು ಬಂದಿರೋದಿಲ್ಲ. ಸೊ ಬಟ್ ಮುಂದೆ ಮುಂದೆ ಅದು ಹೋಗ್ತಾ ಹೋಗ್ತಾ, ಈಗ ಮಣ್ಕಾಲು ಬಿದ್ದಿದ್ವಿ ಒಂದು 5 ವರ್ಷ ಹಿಂದೆ 10 ವರ್ಷ ಹಿಂದೆ, ಬಟ್ ನಮಗೇನು ತೊಂದರೆ ಕಾಣಿಸ್ತಾ ಇರಲಿಲ್ಲ, ಈಗ ಒಂದು 2-3 ವರ್ಷದಿಂದ ಮೂಳೆ ನೋವಾಗಿದೆ ಅಂತ ಕೂಡ ಹೇಳ್ತಾರೆ. ಸೊ ಮೇ ಬಿ ಆ ಬಿದ್ದಿರೋದ್ರಿಂದ ಕೂಡ ಅಲ್ಲಿ ಎಫೆಕ್ಟ್ ಆಗಿರಬಹುದು, ಇಲ್ಲ ಅಂತಲ್ಲ, ಬಟ್ ಅವಾಗ ಇಮಿಡಿಯೇಟ್ ಅದು ಎಫೆಕ್ಟ್ ಕಾಣದಲ್ಲೇ ಇರಬಹುದು. ಬಟ್ ಏಜ್ ಆಗ್ತಾ ಅದರದಿಂದ ಕೂಡ ಅದು ಮೂಳೆ ಸವಿಯೋದಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ಇವೆಲ್ಲ ಮೇನ್ ಕಾರಣಗಳಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಆಸ್ಟಿಯೋಆರ್ಥ್ರೈಟಿಸ್ ಅಂದ ತಕ್ಷಣಕ್ಕೆ ಇದು ದೀರ್ಘಕಾಲ ಇರುವಂಥ ಸಮಸ್ಯೆ ಅಂತಲೇ ಹೇಳ್ತೀವಿ. ಮೂಳೆ ಸವಿಯೋದು ಅನ್ನೋದು ಬರೀ ನಾವು ಫುಡ್ಡಲ್ಲಿ ಕ್ಯಾಲ್ಶಿಯಂ ತೊಗೊಳ್ಳೋವಂಥದ್ದು ಅಥವಾ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತೊಗೊಳ್ಳೋವಂಥದ್ದು, ಕ್ಯಾಲ್ಶಿಯಂ ಮಾತ್ರೆಗಳು ತೊಗೊಂಡಿದ್ದ ತಕ್ಷಣಕ್ಕೆ ಅಥವಾ ವಿಟಮಿನ್ ಮಾತ್ರೆ ತೊಗೊಂಡಿದ್ದ ತಕ್ಷಣಕ್ಕೆ ಅಥವಾ ಕೆಲವರಿಗೆ ಸಪ್ಲಿಮೆಂಟ್ಸ್, ಈವನ್ ಆಹಾರ ಪದ್ಧತಿಯಲ್ಲಿ ಕೂಡ ಕೆಲವು ಕ್ಯಾಲ್ಶಿಯಂ ರಿಚ್ ಫುಡ್ಸ್ ತೊಗೊಂಡಿದ್ದ ತಕ್ಷಣಕ್ಕೆ ಈ ಒಂದು ಪ್ರಾಬ್ಲಮ್ ಸರಿ ಹೋಗುವಂಥದ್ದಲ್ಲ. ಸಿ ಸಪ್ಲಿಮೆಂಟ್ಸ್ ಒಂದು ವೇಳೆ ತುಂಬ ಕೊರತೆ ಇದ್ದಲ್ಲಿ ಕ್ಯಾಲ್ಶಿಯಮ್ಮು, ಆಗ ನಾವು ಸಪ್ಲಿಮೆಂಟ್ಸ್ ತೊಗೊಳ್ಳೋದ್ರಿಂದ ಉತ್ತಮ ಅಂತ ಹೇಳ್ತೀವಿ. ಬಟ್ ಎಲ್ಲನೂ ನಾರ್ಮಲ್ ಇರುತ್ತೆ, ಕೆಲವೊಮ್ಮೆ ರಿಪೋರ್ಟ್ಸ್ ಕ್ಯಾಲ್ಶಿಯಮ್ಮು ನಾರ್ಮಲ್ ಇರುತ್ತೆ, ವೈಟಮಿನ್ ಡಿ ನಾರ್ಮಲ್ ಇರುತ್ತೆ, ಬಟ್ ಸ್ಟಿಲ್ ಮೂಳೆ ಕೂಡ ಸವಿತಾ ಇರುತ್ತೆ. ಆ ಥರ ಇರೋರಿಗೆ ಅಬ್ಸಾರ್ಪ್ಷನ್ ನಾವು ಇಂಪ್ರೂವ್ ಮಾಡಬೇಕಾಗತ್ತೆ, ಕ್ಯಾಲ್ಶಿಯಂ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡಬೇಕಾಗತ್ತೆ. ನಾವು ತೊಗೊಂಡಿರೋ ಆಹಾರದಲ್ಲಿ ಅಥವಾ ನಮ್ಮ ಬಾಡಿಯಲ್ಲಿ ಏನು ಕ್ಯಾಲ್ಶಿಯಂ ಹೋಗಿರುತ್ತೆ ಅದು ಅಬ್ಸಾರ್ಬ್ ಆಗಬೇಕಿರುತ್ತೆ, ಜೊತೆಗೆ ಮೆಟಬಾಲಿಸಮ್ ಅಂತ ಏನು ಹೇಳ್ತೀವಿ ಕರೆಕ್ಟಾಗಿ ಆಗಬೇಕಿರುತ್ತೆ ಕ್ಯಾಲ್ಶಿಯಂ. ಅವಾಗ ಮಾತ್ರ ಈ ಒಂದು ಸಮಸ್ಯೆನ ನಾವು ತಡೆಗಟ್ಕೊಳ್ಬಹುದು. ಹಾಗೆ ಪೇನ್ ಆಗಲಿ ಬರೋವಂಥದ್ದು, ಜಾಯಿಂಟಲ್ಲಿ ಊತ ಬರೋವಂಥದ್ದು, ಬಾವು ಬರೋದು ಕೆಲವರಿಗೆ, ಸೊ ಕೂತ್ಕೊಂಡ್ರೆ ಎದ್ದೇಳೋದಕ್ಕೆ ಕಷ್ಟ ಆಗುತ್ತೆ, ತುಂಬ ದೂರ ನಡೆಯೋದಕ್ಕಾಗೋದಿಲ್ಲ, ಅಪ್ಪತ್ತಕ್ಕಾಗೋದಿಲ್ಲ, ಸ್ಟೆಪ್ಸ್ ಹತ್ತಿದ್ರೆ ಜಾಸ್ತಿ ಪೇನ್ ಬರುತ್ತೆ, ಈ ಥರ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಪೇನ್ ಕಾಣಿಸ್ತಾ ಹೋಗುತ್ತೆ. ಹೆಚ್ಚಾಗ್ತಾ ಸ್ಟೇಜ್ ಬೈ ಸ್ಟೇಜ್ ಜಾಸ್ತಿ ಆಗ್ತಾ ಎವ್ರಿ ಡೇ ಆಲ್ಮೋಸ್ಟ್ ಪೇನ್ ಬರ್ತಾ ಇರುತ್ತೆ. ತುಂಬ ಜಾಸ್ತಿ ಓಡಾಡಲಿಲ್ಲ ಅಂದರೆ ಕೂಡ ಪೇನ್ ಬರುತ್ತೆ, ಇವನ್ ನೈಟ್ ಟೈಮ್ಸ್ ಕೂಡ ಪೇನ್ ಬರುತ್ತೆ, ಕೆಲವೊಮ್ಮೆ ಈ ಪೇನ್ಗಳಿಂದ ನಿದ್ರೆ ಕೂಡ ಬರೋದಿಲ್ಲ ಅಂತ ಕೂಡ ಹೇಳ್ತಾರೆ.
ಸೊ ಈ ತರ ಕಾಯಿಲೆ ಬೆಳೀತಾ ಬೆಳೀತಾ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಆಗ್ತಾ ಪೇನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಂತರ ಅವರ ಒಂದು ದಿನನಿತ್ಯ ಕೆಲಸ ಮಾಡ್ಕೊಳ್ಳೋದಕ್ಕೆ ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ನಾವು ಜಾಯಿಂಟ್ ಎಕ್ಸಾಮಿನೇಷನ್ ಪೇಷಂಟಲ್ಲಿ ಮಾಡಿದಾಗ ಸೌಂಡ್ ಅನ್ನೋದು ಕೇಳಿಸುತ್ತೆ. ಸೊ ಅದನ್ನು ನಾವು ಕ್ರಿಪಿಟಸ್ ಅಂತ ಹೇಳ್ತೀವಿ. ಈಗ ಮೊಣಕಾಲಲ್ಲಿ ಇದ್ದಾಗ ಆ ಮೂಳೆ ಸವಿತ ಹೋದಂಗೆಲ್ಲ, ಜೊತೆಗೆ ಆ ಜೆಲ್ ಅಂತ ಏನಿರುತ್ತೆ, ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಇದು ಒಂದು ದ್ರವ. ಈ ಸೈನೋವಿಯಲ್ ಫ್ಲೂಯಿಡ್ ಅನ್ನೋದು ನಮ್ಮ ಒಂದು ಮಧ್ಯ ಜಾಯಿಂಟ್ ಮಧ್ಯದಲ್ಲಿ ನಾವು ನೋಡ್ತೇವೆ. ಸೊ ಅದು ಲುಬ್ರಿಕೇಟಿಂಗ್ ಜೆಲ್ ಅಂತ ನಾವು ಕರಿತೇವೆ. ಸೊ ಅದು ಕಡಿಮೆ ಆದಾಗ ಕೂಡ ಆ ಒಂದು ಜಾಯಿಂಟ್ ಡ್ರೈ ಆಗ್ತಾ ಹಾಕ್ತಾ ಮೂಳೆಗಳು ಸವಿಯೋದಕ್ಕೆ ನಾವು ನೋಡ್ತೇವೆ. ಸೊ ಇದರಿಂದ ಏನಾಗುತ್ತೆ, ನಾವು ಕೈ ಇಟ್ಟು ಪೇಷಂಟ್ ಮಂಡಿನ ಎಕ್ಸಾಮಿನೇಷನ್ ಮಾಡಿದಾಗ ಸೊ ಕೆಲವು ಸೌಂಡ್ ಕೇಳಿಸುತ್ತೆ, ಕ್ರಿಪಿಟಸ್ ಕ್ರ್ಯಾಕ್ಲಿಂಗ್ ಸೌಂಡ್ ಥರ ಕೇಳಿಸುತ್ತೆ. ತಿರ್ಗಿ ಅದು ಕೂಡ ಒಂದು ಜೆಲ್ ಅಂಶ ಕಡಿಮೆ ಆಗಿ ಒಂದಕ್ಕೊಂದು ಮೂಳೆ ಹತ್ತಿರ ಬಂದು ಫ್ರಿಕ್ಷನ್ ಆಗ್ತಾ ಹೋಗುತ್ತೆ, ಆ ಫ್ರಿಕ್ಷನಿಂದ ಆ ಸೌಂಡ್ ನಮಗೆ ಕೇಳಿಸುತ್ತೆ. ಸೊ ಈ ಥರ ಕೂಡ ಒಂದು ಸಮಸ್ಯೆನ ನಾವು ಪೇಷಂಟಲ್ಲಿ ನೋಡಬಹುದು. ಬರೀ ನೋವಷ್ಟೇ ಅಲ್ಲದೆ ಈ ಸೌಂಡ್ ಆಗಲಿ, ಪೇನ್ ಊತ ಬರೋದಾಗಲಿ, ಬಿಗಿ ಆಗುತ್ತೆ ಜಾಯಿಂಟ್ ಅಂತ ಹೇಳ್ತೀವಿ. ಫ್ರೀಯಾಗಿ ನಮಗೆ ಮಡ್ಚೋದಕ್ಕೆ ಆಗೋದಿಲ್ಲ, ಮೊಣಕಾಲು ಹಿಂದ್ಗಡೆ ತೊಗೊಳಕ್ಕೆ ಆಗಲ್ಲ, ಕಂಪ್ಲೀಟ್ ಮಂಡಿ ಹಿಂದ್ಗಡೆ ತೊಗೊಳಕ್ಕಾಗಲ್ಲ, ಮಂಡಿ ಮಡ್ಚೋಕ್ಕಾಗೋದಿಲ್ಲ, ಸ್ಟಿಫ್ನೆಸ್ ಇರುತ್ತೆ, ಮೂಮೆಂಟ್ಸ್ ಕಷ್ಟ ಆಗುತ್ತೆ, ಫ್ರೀಯಾಗಿ ನಡೆಯೋಕ್ಕಾಗೋದಿಲ್ಲ, ಬಿಟ್ಟು ನಡಿಬೇಕು, ತುಂಬ ಜಾಸ್ತಿ ನಡೆದ್ರೆ ಆಗೋದಿಲ್ಲ, ಒಟ್ಟಿಗೆ ಸೊ ಪರಿಸ್ ತೊಗೊಂಡು ಗ್ಯಾಪ್ ತೊಗೊಂಡು ನಡಿಬೇಕು, ಈ ಥರ ಒಂದು ಪೇಷಂಟ್ಸ್ ಕಂಪ್ಲೇಂಟ್ಸ್ ಹೇಳ್ತಾರೆ. ಓಕೆ ಡಾಕ್ಟರ್, ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ದಾವಣಗೆರೆ ಅಂತ ಮೇಡಮ್. ನಿಮ್ಮ ಹೆಸರು? ಬಾಬು ನಾಯ್ಕ್. ಬಾಬು ನಾಯ್ಕ್ ಅವರ ಡಾಕ್ಟರ್ ಇದ್ರೆ ಮಾತನಾಡಿ. ಹಲೋ. ಹಲೋ ಹೇಳಿ ಮೇಡಮ್. ಹೇಳಿ, ಏನ್ ಸಮಸ್ಯೆ ಇದೆ ಬಾಬು ನಾಯ್ಕ್ ಅವರೆ ನಿಮಗೆ? ಮೇಡಮ್, ನಮಗೆ ಸ್ಟ್ರೋಕ್ ಆಗಿದೆ. ಓಕೆ. ನಮಗೆ ಅದಕ್ಕೆ ಕ್ಲಿಯರ್ ಮಾಡ್ಕೊಡ್ತಾರ ಅಂತ ಫೋನ್ ಮಾಡಿದೆ. ವಯಸ್ಸು ಎಷ್ಟಿದೆ? ನಮಗೆ 49. ಓಕೆ, ಈ ತರ ಸಮಸ್ಯೆ ಯಾಕಾಗಿದೆ ಅಂತ ಹೇಳಿದ್ರು, ಯಾವ ಕಾರಣಕ್ಕಾಯ್ತು ನಿಮಗೆ ಸ್ಟ್ರೋಕ್ ಅಂತ ಹೇಳಿದ್ರು, ವಯಸ್ಸು ಎಷ್ಟು? 49 ಅಂತ ಹೇಳಿದ್ರೆ ಅಲ್ವಾ. ಸೊ ಈಗ ನಿಮಗೆ ಸ್ಟ್ರೋಕ್ ಆಗಿ ಎಷ್ಟು ದಿವಸ ಆಯ್ತು? 3 ವರ್ಷ ಆಯ್ತಾನೆ. ಓಕೆ, ಏನ್ ಈಗ ಏನ್ ಟ್ರೀಟ್ಮೆಂಟ್ ತಗೊಂಡಿದ್ರೆ ಎಷ್ಟು ಮಟ್ಟಿಗೆ ಗುಣ ಆಗಿದೆ? ಏನು ಗುಣ ಆಗಿಲ್ಲ ಮೇಡಮ್. ನಮಗೆ ಬ್ರೈನ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಬ್ರೈನ್ ಅಲ್ಲಿ ಸ್ವಲ್ಪ ಬ್ಲಾಕ್ ಆಗಿದೆ. ಬ್ಲಡ್ ಕ್ಲಾಟ್ ಆಗಿತ್ತು ಅಂತ ಹೇಳಿದ್ರ? ಅದಕ್ಕೆ ಲೆಫ್ಟ್ ಸೈಡ್ ನಿಮಗೆ ಕೈ ಕಾಲು ಸ್ವಾಧೀನ ಇಲ್ಲ ಅಂತ ಹೇಳ್ತಾರೆ. ಓಕೆ, ಸಿ ಅದನ್ನ ನೀವು ಏನ್ ಮಾಡಬಹುದು ಅಂದ್ರು ಡಾಕ್ಟರ್? ಈಗ ಮೆಡಿಕೇಶನ್ಸ್ ನೀವು 3 ವರ್ಷದಿಂದ ಏನಾದ್ರು ತೋರಿಸಿ ತಗೊಳ್ತಾ ಇದ್ದೀರಾ? ಈಗ ಬ್ಲಡ್ ಕ್ಲಾಟ್ ಆಗಿದೆ ಅಥವಾ ಪ್ರಾಬ್ಲಮ್ ಆಗಿದೆ ಅಂತಂದಾಗ ಡೆಫಿನೆಟ್ಲಿ ನಿಮ್ಮ ರಿಪೋರ್ಟ್ ನೋಡ್ಬೇಕಿರುತ್ತೆ. ಯಾಕಂದ್ರೆ ಈಗ ಎಷ್ಟೆಲ್ಲ ಎಷ್ಟು ಸಿವಿಯರ್ ಸ್ಟೇಜ್ ಅಲ್ಲಿ ಇದೆಯಾ ಅಥವಾ ಸಿಂಪಲ್ ಅಲ್ಲಿ ಇದೆಯಾ? ಯಾಕಂದ್ರೆ 3 ವರ್ಷ ಆಯ್ತು ಅಂತಿದ್ದೀರಾ, ಸ್ವಾಧೀನೇ ಇಲ್ಲ ಕಂಪ್ಲೀಟ್ ಆಗಿ, ಎಡಗಡೆ ಕಂಪ್ಲೀಟ್ ಅಂತ ಹೇಳ್ತಿದ್ದೀರಾ. ಅದಕ್ಕೆ ಮೆಡಿಕೇಶನ್ಸ್ ನಿಮಗೆ ಮುಂಚೆ ಕೊಟ್ಟಿರಬಹುದು ಅಥವಾ ಈಗ ಏನು ಮೆಡಿಸಿನ್ಸ್ ಅವಶ್ಯಕತೆ ಇಲ್ಲ ಅಂತ ಹೇಳಿರ್ಬೋದು, ಬಟ್ ಏನೂ ನಿಮಗೆ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದೀರಾ. ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಇದನ್ನು ಗುಣ ಮಾಡಬಹುದಾ ಅಂತ ನಾವು ಹಂಗೆ ಹೇಳೋಕ್ಕಾಗೋದಿಲ್ಲ. ಪೇಷಂಟ್ ರೆಸ್ಪಾನ್ಸ್ ಕೂಡ ತುಂಬಾ ಮುಖ್ಯವಾಗಿ ನಾವು ನೋಡಬೇಕಾಗತ್ತೆ. ಜೊತೆಗೆ ಬರೀ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲದೆ ನಿಮಗೆ ಎಕ್ಸಸೈಸಸ್ ಆಗಿರಬಹುದು, ಕೆಲವು ವ್ಯಾಯಾಮಗಳಾಗಿರಬಹುದು, ಜೊತೆಗೆ ನಿಮಗೆ ಕೆಲವು ಮಸಾಜಸ್ ಅಂತ ಏನು ಹೇಳ್ತೀವಿ, ಎಸ್ಪೆಷಲಿ ಕೆಲವು ಎಕ್ಸಸೈಸಸ್ ಹೇಳ್ಕೊಡ್ತೀವಿ ಯಾವ ಥರ ನೀವು ಮಾಡ್ಕೊಳ್ಬಹುದು, ಆ ಥರ ನೀವು ಮಾಡ್ಕೊಳ್ಳೋ ಜೊತೆಗೆ ನೀವು ಟ್ರೀಟ್ಮೆಂಟ್ ತೊಗೊಳ್ತಾ ಹೋದರೆ ಅಟ್ಲೀಸ್ಟ್ ನಿಮಗೆ ಇನ್ನೂ ಮಟ್ಟಿಗೆ ಮತ್ತೆ ಜಾಸ್ತಿ ಆಗಲಿದ್ದಂಗೆ ಇರೋದನ್ನು ಕೂಡ ಎಷ್ಟು ಮಟ್ಟಿಗೆ ನಿಮ್ಮ ಬಾಡಿ ಚೇತರಿಸ್ಕೇ ಆಗ್ತಾ ಇದೆ, ಸ್ಪಂದಿಸ್ತಿದೆ, ಅದನ್ನೆಲ್ಲ ನಾವು ಒಮ್ಮೆಲೆ ನಾವು ಹೇಳೋಕ್ಕಾಗಲ್ಲ. ಏಕೆಂದರೆ ಹೋಮಿಯೋಪತಿಯಲ್ಲಿ ಕೂಡ ಎಪಿಲೆಪ್ಸಿ, ಫಿಟ್ಸು, ಸ್ಟ್ರೋಕು, ಪ್ಯಾರಲೈಸಿಸ್ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಅನ್ನೋದಿದೆ, ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ಎಲ್ಲರ ದೇಹ ಒಂದೇ ರೀತಿ ಸ್ಪಂದಿಸೋದಕ್ಕೆ ಕೂಡ ಕಷ್ಟ ಆಗುತ್ತೆ, ಎಲ್ಲರಿಗೂ ಒಂದೇ ರೀತಿ ಕಾರಣಕ್ಕೆ ಆಗುತ್ತೆ ಅಂತಲ್ಲ, ಸ್ಟ್ರೋಕ್ ಸಾಕಷ್ಟು ಕಾರಣಗಳು ಕೂಡ ಇರುತ್ತೆ, ಸ್ಟ್ರೆಸ್ಸು, ಟೆನ್ಷನ್ಸಿಂದ ಕೂಡ ಆಗುತ್ತೆ. ಸೊ ಬಿ ಪಿನ ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತೀರ ಔಷಧಿ ತೊಗೊಂಡು, ಬಟ್ ಈವನ್ ನಾವು ಕೂಡ ಮಾನಸಿಕವಾಗಿ ದೈಹಿಕವಾಗಿ ಕೂಡ ಆ ಸ್ಟ್ರೆಸ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಿರುತ್ತೆ. ಸೊ ಹೋಮಿಯೋಪತಿಯಲ್ಲಿ ಇವೆರಡಕ್ಕೂ ರಿಲೇಟ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡೋದ್ರಿಂದ, ಮಾನಸಿಕ ದೈಹಿಕ ಎರಡೂ ಸ್ಟ್ರೆಸ್ ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡೋದ್ರಿಂದ ಅಟ್ಲೀಸ್ಟ್ ನಿಮ್ಮ ಬಾಡಿ ಯಾವ ರೀತಿ ಸ್ಪಂದಿಸ್ತಿದೆ ನೋಡಿಕೊಂಡು ಚಿಕಿತ್ಸೆ ತೊಗೊಳ್ಬಹುದು, ಸೈಡ್ ಎಫೆಕ್ಟ್ಸ್ ಅನ್ನೋದು ಕೂಡ ಇರೋದಿಲ್ಲ. ಹಾಗೆ ನೀವು ಬಿ ಪಿ ಔಷಧಿ ತೊಗೊಳ್ತಾ ಇದ್ದಲ್ಲಿ ಅದನ್ನು ಕೂಡ ಕಂಟಿನ್ಯೂ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಸೊ ಆದಷ್ಟು ನಿಮಗೆ ಒಂದು ಫಿಸಿಕಲಿ ಮತ್ತು ಸಪೋರ್ಟಿವ್ ಮೆಷರ್ಸ್ ಕೂಡ, ಮ್ಯಾನೇಜ್ಮೆಂಟ್ ಕೂಡ, ಲೈಫ್ ಸ್ಟೈಲ್ ಕೂಡ ತಿಳಿಸ್ಕೊಟ್ಟಾಗ ಖಂಡಿತವಾಗ್ಲೂ ಇಂಪ್ರೂವ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಹೋಮಿಯೋಪತಿ ಅರ್ಪಿಸುವ ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿತ, ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಹಣ ಬೇಕೆ? ತಕ್ಷಣ ಹಣ ಬೇಕೆ? ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ದಿನದ ಪ್ರಾರಂಭ ಗೋದ್ರೆಜ್ ಆರ್ ಪಾಕೆಟ್ ಇರೋ ಬಾತ್ರೂಮ್ ನಿಂದ ಆದ್ರೆ
ತಾಜಾ ಪರಿಮಳದಿಂದ ಹ್ಯಾಪಿ. ಗೋದ್ರೇಜ್ ಏರ್ ಪಾಕೆಟ್ ಬಾತ್ರೂಮ್ ಫ್ರೇಗ್ರೆನ್ಸ್, ಇದರ ಪವರ್ ಜೆಲ್ ಟೆಕ್ನಾಲಜಿ ನಿಮ್ಮ ಬಾತ್ರೂಮ್ ಅನ್ನು ಇರಿಸುತ್ತೆ ಸುಗಂಧ ಭರಿತ ಮತ್ತು ಫ್ರೆಶ್. ಇದರಿಂದ ನಿಮ್ಮ ದಿನದ ಪ್ರಾರಂಭ ಆಗುತ್ತೆ ತುಂಬಾ ಫ್ರೆಶ್. ವಾವ್, ಹೊಸ ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್ ನಲ್ಲಿ ಈಗ ಇದೆ ಇನ್ನಷ್ಟು ಇಂಟೆನ್ಸ್ ಫ್ರೆಶ್ನೆಸ್ ಮತ್ತು ವಿಶಿಷ್ಟ ಕೂಲಿಂಗ್ ಕ್ರಿಸ್ಟಲ್ಸ್ ನೀಡುತ್ತವೆ ತಾಜಾತನದ ವಿಸ್ಫೋಟ. ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್, ತಾಜಾತನದ ಹೊಸ ವಿಸ್ಫೋಟ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮಗೆಲ್ಲರಿಗೂ ವಿಮಲ್ ಪರಿವಾರದ ವತಿಯಿಂದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ವಿಮಲ್, ಮಾತು ಮಾತಲ್ಲಿ ಕೇಸರಿ. ನಮ್ಮ ಹೋಮಿಯೋಪತಿ ಅರ್ಪಿಸುವ ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ಏನು ಯಾವುದೆಲ್ಲ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇರುತ್ತೆ ಅಂತ? ಸಿ, ಆಲ್ರೆಡಿ ಹೇಳಿದೆ ಸಾಕಷ್ಟು ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇರುತ್ತೆ ಅಂತ. ಈಗ ಆಸ್ಟಿಯೋಆರ್ಥ್ರೈಟಿಸ್ ಕೂಡ ನಾನು ತಿಳಿಸ್ಕೊಟ್ಟೆ, ಯಾವ ಕಾರಣಕ್ಕೆ ಬರುತ್ತೆ, ಹಾಗೆ ಅವರಲ್ಲಿ ಯಾವ ಒಂದು ಲಕ್ಷಣಗಳು ಕಂಡು ಬರುತ್ತೆ, ಹಾಗೆ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದಲ್ಲಿ ಈ ಒಂದು ಆಸ್ಟಿಯೋಆರ್ಥ್ರೈಟಿಸಲ್ಲಿ ಡೆಫಿನೆಟ್ಲಿ ಡಿಫಾರ್ಮಿಟಿ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ನಾವೇನು ಹೇಳ್ತೀವಿ, ಬೋಲ್ ಲೆಗ್ಸ್ ಅಂತ ಹೇಳ್ತೀವಿ, ಅಂದರೆ ಕಾಲಿನ ಮಂಡಿ ಜಾಯಿಂಟ್ ತುಂಬ ಸವ್ದಾಗ ಆ ಮಂಡಿ ಬೆಂಡ್ ಆಗ್ತಾ ಹೋಗುತ್ತೆ. ನಮ್ಮ ದೇಹದ ತೂಕ ತಡಿಲಾರದ ಶಕ್ತಿ ಆ ಒಂದು ಜಾಯಿಂಟ್ಗೆ ತಡೆಯೋದಕ್ಕೆ ಶಕ್ತಿ ಇಲ್ಲದ ಕಾರಣ ಏನಾಗುತ್ತೆ, ಆ ಒಂದು ಮಂಡಿ ಜಾಯಿಂಟ್ ಬೆಂಡ್ ಆಗ್ತಾ ಹೋಗುತ್ತೆ. ಸೊ ಈವನ್ ಅವ್ರಿಗೆ ಒಂದು ಸ್ವಲ್ಪ ನಡೆಯೋದಕ್ಕೂ ಕಷ್ಟ ಆಗ್ತಿರುತ್ತೆ, ಹೆಜ್ಜೆ ಎತ್ತಿ ಇಡೋದಕ್ಕೂ ಆಗ್ತಾ ಇರೋದಿಲ್ಲ. ಸೊ ಕೆಲವರು ನೋಡಿರ್ತಾರೆ, ನಡೆಯೋ ಸ್ಟೈಲ್ ಕೂಡ, ವಾಕಿಂಗ್ ಸ್ಟೈಲ್ ಕೂಡ ತುಂಬಾ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಈ ಥರ ಒಂದು ಸಮಸ್ಯೆ ಕೂಡ ಅವರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಕೂಡ ನಾವು ನೋಡ್ತೇವೆ, ಇದು ಕೂಡ ಒಂದು ದೀರ್ಘಕಾಲ ಟೈಪ್ ಆಫ್ ಆರ್ಥ್ರೈಟಿಸ್ ಅಂತಲೇ ಹೇಳ್ಬೋದು. ಸಿ, ಅಗೇನ್ ಈ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಬಂದಾಗ, ಸಿ, ಇದು ಒಂದು ಜಾಯಿಂಟಿಗೆ ಎಫೆಕ್ಟ್ ಆಗುವಂಥ ಕಾಯಿಲೆ ಅಲ್ಲ, ನಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಕೀಲುಗಳಿಗೂ ಜಾಯಿಂಟ್ಗೂ ಕೂಡ ಅದು ಎಫೆಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ನಮ್ಮ ಕೈ ಬೆರಳಾಗಿರ್ಬೋದು, ಕಾಲುಗಳ ಬೆರಳಾಗಿರ್ಬೋದು, ಸ್ಮಾಲರ್ ಜಾಯಿಂಟ್ಸ್ ಅಂತ ನಾವು ಕರಿತೇವೆ. ಹಾಗೆ ಹೋಗ್ತಾ ಹೋಗ್ತಾ ಈವನ್ ಲಾರ್ಜ್ ಜಾಯಿಂಟ್ಸ್ಗೆ ಕೂಡ ಅದು ಎಫೆಕ್ಟ್ ಆಗಬಹುದು. ಸೊ ಬರೀ ಸ್ಮಾಲ್ ಜಾಯಿಂಟ್ಸ್ಗೆ ಅಷ್ಟೇ ಅಲ್ಲದೆ ದೇಹದಲ್ಲಿರುವಂಥ ಪ್ರತಿಯೊಂದು ಕೀಲುಗಳಿಗೆ, ಮೂಳೆಗಳಿಗೆ ಕೂಡ ಅದು ಎಫೆಕ್ಟ್ ಮಾಡಬಹುದು. ಕೈ ಬೆರಳಲ್ಲಿ ರಿಸ್ಟ್ ಜಾಯಿಂಟು ಅಥವಾ ಮೊಣಕೈಯಲ್ಲಿ ಕತ್ತು ಮೂಳೆಗಳು, ಭುಜದ ಮೂಳೆ ಆಗಿರ್ಬೋದು, ಅಥವಾ ಹಿಪ್ಪು, ಲೋ ಬ್ಯಾಕ್ ಪೇನ್ ಆಗಿರಲಿ, ಅಥವಾ ಮೊಣಕಾಲಲ್ಲಿ ಪಾದ ಜಾಯಿಂಟು, ಆ್ಯಂಕಲ್ ಜಾಯಿಂಟ್ ಅಂತ ಹೇಳ್ತೀವಿ, ಕಾಲಿನ ಬೆಟ್ಟುಗಳಲ್ಲಾಗಿರ್ಬೋದು, ಈ ಥರ ಒಂದು 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 ಜಾಯಿಂಟ್ಗೆ ಅದೇನಾಗ್ತಾ ಹೋಗುತ್ತೆ, ಶಿಫ್ಟ್ ಆಗ್ತಾ ಹೋಗುತ್ತೆ. ಇನಿಷಿಯಲಿ ನಮಗೆ ಒಂದೆರಡು ಜಾಯಿಂಟ್ ಕಂಡರೂ ಕೂಡ ಈಗ ನಮಗೆ ದೇಹದಲ್ಲಿ ಹಲವಾರು ಜಾಯಿಂಟ್ಗೆ ಅದು ಹರಡ್ತಾ ಇದೆ, ಮುಂಚೆ ಈ ಜಾಯಿಂಟಲ್ಲಿ ಇರಲಿಲ್ಲ, ಬರೀ ಒಂದು ಜಾಯಿಂಟಲ್ಲಿ ಇತ್ತು, ಈ ಥರ ಪೇಷಂಟ್ಗೆ ಕೂಡ ಗೊತ್ತಾಗತ್ತೆ ಹರಡೋದು ಅಂತ ನಾವು ಹೇಳ್ತೀವಿ. ಹಾಗೆ ಶಿಫ್ಟಿಂಗ್ ಪೇನ್ಸ್ ಅಂತ ಹೇಳ್ತೀವಿ, ಅಂದರೆ ಹರಡ್ತಾ ಹೋಗುತ್ತೆ. ಈಗ ಒಂದು ಜಾಯಿಂಟಲ್ಲಿ ನೋವು ಇತ್ತು ಮೇಡಮ್, ಅದು ಕಮ್ಮಿ ಆಯಿತು ಇನ್ನೊಂದು ಜಾಯಿಂಟಿಗೆ ಬಂತು ಅಂತ ಹೇಳ್ತಾರೆ, ಅಲ್ಲಿ ಕಡಿಮೆ ಆಯಿತು ಇನ್ನೊಂದು ಜಾಯಿಂಟಿಗೆ ಬರ್ತದೆ ಅಂತ ಹೇಳ್ತಾರೆ. ಈ ಥರ ಆ ಒಂದು ಜಾಯಿಂಟ್ ಪೇನ್ ಸ್ಪ್ರೆಡ್ಡು ಆಗ್ತಾ ಹೋಗುತ್ತೆ ಎಲ್ಲ ಜಾಯಿಂಟ್ಗೂ, ಜೊತೆಗೆ ಶಿಫ್ಟ್ ಆಗ್ತಾ ಹೋಗುತ್ತೆ ಪೇನ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಓಕೆ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ, ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಿರೋದು? ನಿಮ್ಮ ಹೆಸರು? ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ಹೇಳಿ, ಏನ್ ಸಮಸ್ಯೆ ಇದೆ? ಮೇಡಮ್, ನಾವು ಕಾರ್ಪೆಂಟ್ ವರ್ಕ್ ಮಾಡೋದು. ಓಕೆ. ಕಾರ್ಪೆಂಟ್ ವರ್ಕ್ ಅಲ್ಲಿ ಮೇಲ್ಗಡೆ ಕೆಲಸ ಮಾಡಬೇಕಂತ ಬಿದ್ದು ಒಂದ್ 3 ವರ್ಷ ಆಗಿದೆ. ಓಕೆ, ಬಿದ್ದಿದ್ರಿ? ಬಿದ್ದಿದ್ದೆ, ಮೇಲ್ಗಡೆ ಇಂದ ಬಿಲ್ಡಿಂಗ್ ಮೇಲಿಂದ ಬಿದ್ದಿದ್ದು. ಓಕೆ, ಎಲ್ಲಿ ಏಟ್ ಆಗಿತ್ತು? ಬ್ಯಾಕ್ ಬೋನ್ಗೆ ಏಟ್ ಆಗಿತ್ತು ಮೇಡಮ್. ಅಲ್ಲಿ ಸಿಕ್ಕಿದ ಒಂದು ಕಲ್ಲೊಂದು ಬ್ಯಾಕ್ ಬೋನ್ಗೆ ಏಟ್ ಆಗಿತ್ತು. ಸರಿ. ಅಲ್ಲಿ ಗವರ್ಮೆಂಟ್ ಆಸ್ಪತ್ರೆಗೆ ಈಗ ರೀಸೆಂಟ್ ಆಗಿ ಒಂದು 6 ತಿಂಗಳೇನ ಆಯ್ತು. 6 ತಿಂಗಳಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ಬಂದಾಗ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಅಡ್ಮಿಟ್ ಆಗಿ ಅವರು ಟ್ರೀಟ್ಮೆಂಟ್ ಕೊಟ್ರು, ಸ್ವಲ್ಪ ದಿನ ಶಾರ್ಟ್ ಟ್ರೀಟ್ಮೆಂಟ್ ಕೊಟ್ರು, ಅವಾಗ ಒಂದ್ ಸ್ವಲ್ಪ ಪರವಾಗಿರ್ಲಿಲ್ಲ. ಇವಾಗ ಮತ್ತೆ ಅದೇ ತರ ಆಗಿದೆ. ಕೆಲಸ ಮಾಡಿ, ಕಾಲಲ್ಲಿ ಏನಾದ್ರು ಹೇಳ್ತಾ ಬರೋದು, ಈವನ್ ಕಾಲೆಲ್ಲ ಜೋಮ್ ಬರೋದು, ಕಾಲಲ್ಲಿ ಕೂಡ ಪೇನ್ ಹರಡ್ತಾ ಇದೆಯಾ? ಆತರ ಏನಿಲ್ಲ ಮೇಡಮ್, ಬೊಗ್ಗ ಸಾಲ, ಎಬ್ಬೆಳ ಸಾಲ, ಪೋರ ಸಾಲ. ಓಕೆ. ಸಿ, ಇದಕ್ಕೆ ನೀವು ಮಾಡಿಸ್ಕೊಂಡಿರುವಂತ ಪರೀಕ್ಷೆಗಳೇನಾದ್ರೂ ಮಾಡಿಸಿದಿರಾ? MRI ಆಗ್ಲಿ ಅಥವಾ ಸ್ಕ್ಯಾನಿಂಗ್ ಮಾಡಿಸಿದಿರಾ? ಇಲ್ಲ ಮೇಡಮ್, ಆತರ ಏನ್ ಮಾಡ್ತಿಲ್ಲ.
ಓಕೆ, ಈಗ ಏನಾಗಿದೆ ಅಂತ ಹೇಳಿದರೆ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ನಿಮಗೆ? ನಮಗೆ ಅದೇ ಬ್ಯಾಕ್ ಪೇನ್ ಅಂತ ಹೇಳ್ಬಿಟ್ಟು ಅಡ್ಮಿಟ್ ಆಗಿದ್ದೆ. ಓಕೆ, ಯಾಕಂದ್ರೆ ಅಲ್ಲಿ ಡಿಸ್ಕ್ ಅಂತ ಇರುತ್ತೆ ಬೆನ್ನು ಮೂಳೆಗಳ ಮಧ್ಯದಲ್ಲಿ, ಈ ಒಂದು ಮೂಳೆ ಇನ್ನೊಂದು ಮೂಳೆ ಮಧ್ಯದಲ್ಲಿ ವರ್ಟಿಬ್ರಾ ಅಂತ ಏನು ಹೇಳ್ತೀವಿ ಬೆನ್ನು ಮೂಳೆಗಳನ್ನು, ಆ ಎರಡು ಮೂಳೆಗಳ ಮಧ್ಯದಲ್ಲಿ ಡಿಸ್ಕ್ ಅಂತ ನಾವು ನೋಡ್ತೇವೆ. ಸೊ ಈ ಡಿಸ್ಕ್ ಏನಾದರೂ ಜರುಗಿತ್ತಾ ಅಥವಾ ಡಿಸ್ಕ್ ಊತ ಆಗಿತ್ತಾ ಏನಾಗಿದೆ ಅನ್ನೋದು ನಾವು ನೋಡಬೇಕಿರುತ್ತೆ. ಸೊ ನೀವು ಇನ್ನೂ ಯಾವುದೇ ರೀತಿ ಪರೀಕ್ಷೆಗಳು ಮಾಡಿಸಿಲ್ಲ, ಬಟ್ ಹೋದಾಗ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರಿ, ತಿರ್ಗಾ ಪೇನ್ ಬರ್ತಾ ಇದೆ, ಕುತ್ಕೊಳ್ಳೋದಕ್ಕೂ ನಿಂತ್ಕೊಳ್ಳೋದಕ್ಕೂ ಓಡಾಡೋದಕ್ಕೂ ಬಗ್ಗೋದಕ್ಕೂ ಏನೂ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಅದನ್ನು ಹಾಗೆ ಬಿಟ್ಕೊಳ್ಳೋದು ಒಳ್ಳೇದಲ್ಲ. ಯಾಕಂದರೆ ನೀವು ತೋರಿಸ್ಕೊಂಡಿದ್ದೀರಾ, ಮಾತ್ರೆಗಳು ತೊಗೊಂಡಿದ್ದೀರಾ, ಮತ್ತೆ ತಿರ್ಗಾ ಅದೇ ರೀತಿ ಆಗ್ತಾನೆ ಇದೆ ಅಂದರೆ ನೆಗ್ಲೆಕ್ಟ್ ಮಾಡ್ಕೊಳ್ಬೇಡಿ, ಯಾವ ಕಾರಣಕ್ಕೆ ಆಗ್ತದೆ ಅನ್ನೋದು ನೋಡ್ಕೊಳ್ಳಿ. ಯಾಕಂದರೆ ಈಗ ನೀವು ಅರ್ಲಿಯಾಗಿ ಆ ಪ್ರಾಬ್ಲಮ್ನ ಸರಿಯಾಗಿ ತೋರಿಸ್ಕೊಳ್ಳಿಲ್ಲ, ಚಿಕಿತ್ಸೆ ತೊಗೊಳ್ಳಿಲ್ಲ ಅಂದರೆ ಇನ್ನೂ ಹೋಗ್ತಾ ಹೋಗ್ತಾ ಆ ಸಮಸ್ಯೆ ಮತ್ತಷ್ಟು ಬೆಳೀತಾ ಹೋಯಿತು ಅಂದರೆ ನಾಳೆ ಡೈಲಿ ನಿಮ್ಮ ದಿನನಿತ್ಯ ಕೆಲಸ ಮಾಡ್ಕೊಳ್ಳೋದು ಕೂಡ ಪೂರ್ತಿ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಒಮ್ಮೆ ಏನಾಗಿದೆ ಅನ್ನೋದು ನೀವು ಅಟ್ಲೀಸ್ಟ್ ಬಂದು ಭೇಟಿಯಾಗಿ ಅದನ್ನು ತಿಳ್ಕೊಂಡು ಅದಕ್ಕೆ ಚಿಕಿತ್ಸೆ ತೊಗೊಂಡ್ರೆ ಕೆಲವು ವ್ಯಾಯಾಮಗಳು ಮಾಡ್ಕೊಳ್ಬೋದಾ, ರೆಸ್ಟ್ ಮಾಡ್ಕೋಬೋದಾ, ಎಷ್ಟು ಮಟ್ಟಿಗೆ ಮಾಡ್ಕೊಳ್ಬೋದು ನೀವು, ಅದನ್ನೆಲ್ಲ ನಾವು ನೋಡಿಕೊಂಡು ಚಿಕಿತ್ಸೆಯನ್ನು ಕೊಡ್ಬೋದು. ಯಾವುದೇ ರೀತಿ ಅಡ್ಡ ಪರಿಣಾಮ ಕೂಡ ಇರೋದಿಲ್ಲ ಹೋಮಿಯೋಪತಿಯಲ್ಲಿ, ಬರೀ ತಾತ್ಕಾಲಿಕವಾಗಿ ಅಷ್ಟೇ ಅಲ್ಲದೆ ನಿಮ್ಮ ಸಮಸ್ಯೆ ಕೂಡ ಏನಕ್ಕೆ ಮತ್ತೆ ಈ ಥರ ಆಗ್ತಾ ಇದೆ ಅನ್ನೋದು ನೋಡಿಕೊಂಡು ಸೊ ಅದಕ್ಕೆ ಚಿಕಿತ್ಸೆ ಕೊಟ್ಟಾಗ ನಿಮ್ಮ ಸಮಸ್ಯೆ ಕೂಡ ಮತ್ತಷ್ಟು ಸಮಸ್ಯೆ ಬೆಳೀಲಿದ್ದಂಗೆ ಟ್ರೀಟ್ಮೆಂಟ್ ಮುಖಾಂತರ ಸರಿ ಮಾಡ್ಬೋದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಡಾಕ್ಟರ್ ಆವಾಗಲೇ ಟೈಪ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಿ. ಸೊ ಅದನ್ನೇ ರುಮಟೈಡ್ ಆರ್ಥರೈಟಿಸ್ ಕೂಡ ಹೇಳ್ತಾ ಹೋದೆ, ಜಾಯಿಂಟಲ್ಲಿ ಯಾವ ರೀತಿ ಇದು ಕಾಣಿಸ್ಕೊಳ್ಳುತ್ತೆ, ಒಂದು ಜಾಯಿಂಟ್ ಅಷ್ಟೇ ಅಲ್ಲದೆ ಎಲ್ಲ ಜಾಯಿಂಟ್ಗೂ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ಹಾಗೆ ಒಂದು ಜಾಯಿಂಟಲ್ಲಿ ಆಕಾರ ಕೂಡ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಕೂಡ ಹೇಳ್ತೀವಿ. ಬಿಕಾಸ್ ಇದೇನಾಗ್ತಾ ಹೋಗುತ್ತೆ ಅಂದರೆ ಈ ಒಂದು ಮೂಳೆಗಳು ಡಿಫಾರ್ಮಿಟೀಸ್ ಅಂತ ನಾವು ಹೇಳ್ತೀವಿ. ಡಿಫಾರ್ಮಿಟೀಸ್ ಅಂದರೆ ಮೂಳೆಗಳ ಆಕಾರನೇ ಚೇಂಜ್ ಆಗುವಂಥದ್ದು. ಕೆಲವರಿಗೆ ಕೈ ಬೆರಳಲ್ಲಿ, ಕಾಲು ಬೆರಳಲ್ಲಿ ಅಥವಾ ರಿಸ್ಟ್ ಅಲ್ಲಿ ನಾವೇನು ಹೇಳ್ತೀವಿ ನೋಡಿರ್ತೀವಿ, ಕೆಲವರಿಗೆ ಪೂರ್ತಿ ಮೂಮೆಂಟ್ಸ್ ಮಾಡೋಕ್ಕಾಗಲ್ಲ, ಈವನ್ ಮೊಣಕೈಯಲ್ಲಿ ಕೂಡ ಅಷ್ಟೇ ಪೂರ್ತಿ ನಮಗೆ ಮೂಮೆಂಟ್ಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಈವನ್ ಈ ರುಮಟೈಡ್ ಆರ್ಥರೈಟಿಸ್ ಇರೋವಂಥವ್ರಿಗೆ ಕೂಡ ಜಾಯಿಂಟಲ್ಲಿ ಪೇನ್ ಬರೋ ಜೊತೆಗೆ ತುಂಬಾ ಸ್ವೆಲ್ಲಿಂಗ್ ಆಗಿಬಿಡುತ್ತೆ. ಈ ಕೈ ಬೆರಳುಗಳು, ಕಾಲಲ್ಲಿ, ಎಲ್ಲ ಕಡೆ ಜಾಯಿಂಟಲ್ಲಿ ಎಲ್ಲೇ ನೋವಿದ್ರು ಜಾಯಿಂಟಲ್ಲಿ ಬಾವು ಬರುತ್ತೆ, ಊತ ಬರುತ್ತೆ, ಬಿಗಿ ಆಗುತ್ತೆ ಅಂತ ಹೇಳ್ತೀವಿ, ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಅರ್ಲಿ ಮಾರ್ನಿಂಗ್ ಎದ್ದಾಗ ಬೆಳಗಿನ ಜಾವದಲ್ಲಿ ನಮಗೆ ತುಂಬಾ ಪೇನ್ ಇರುತ್ತೆ, ಏನೂ ಕೆಲಸ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಕೋಲ್ಡ್ ವಾತಾವರಣ, ಶೀತದ ವಾತಾವರಣದಲ್ಲಿ ಕೂಡ ಈ ಒಂದು ರುಮಟೈಡ್ ಆರ್ಥರೈಟಿಸ್ ಇರೋವಂಥವ್ರಿಗೆ ಜಾಸ್ತಿ ಆಗುತ್ತೆ. ಬೆಳಗಿನ ಜಾವ ಜಾಸ್ತಿ ಆಗುತ್ತೆ, ಶೀತದ ವಾತಾವರಣ ಥಂಡಿ ವಾತಾವರಣಕ್ಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಜಾಯಿಂಟ್ಗಳು ಹಿಡ್ಕೊಂಡ್ಬಿಡುತ್ತೆ ಮೇಡಮ್ ನಮಗೆ ಅಂತ ಕೂಡ ಹೇಳ್ತಾರೆ. ಸ್ಟಿಫ್ನೆಸ್ ಅಂತ ಹೇಳ್ತೀವಿ, ಬಿಗಿ ಆಗೋದು, ಪೇನ್ ಬರೋದು, ಫ್ರೀಯಾಗಿ ಹಿಂಗೆ ಆಡ್ಸೋಕ್ಕಾಗೋದಿಲ್ಲ, ಮೂಮೆಂಟ್ಸು ಮರ್ಚೋದಕ್ಕಾಗೋದಿಲ್ಲ ನಮಗೆ ಕೈ ಬೆರಳು ಕಾಲು ಬೆರಳಿಗೆ ಫ್ರೀಯಾಗಿ. ಈ ಥರ ಪೇನ್ ಯಾವಾಗ ಬರ್ತಾ ಇದೆ, ಜಾಯಿಂಟಲ್ಲಿ ಊತ ಬರ್ತಾ ಇದೆ, ಮೂಮೆಂಟ್ಸ್ ಮಾಡೋಕ್ಕೆ ನಮಗೆ ಆಗ್ತಾ ಇಲ್ಲ, ಸ್ಟಿಫ್ನೆಸ್ ಆಗ್ತಾ ಇದೆ, ಇದನ್ನು ನಾವು ಆದಷ್ಟು ತಡೆಗೆಟ್ಕೊಳ್ಳಿಲ್ಲ, ಜಾಯಿಂಟ್ ಜಾಯಿಂಟಿಗೆ ಹರಡ್ತಾ ಇದೆ, ಸ್ಪ್ರೆಡ್ ಆಗ್ತಾ ಇದೆ, ಒಂದು ಜಾಯಿಂಟಿಂದ ಇನ್ನೊಂದು ಜಾಯಿಂಟಿಗೆ ಶಿಫ್ಟ್ ಆಗ್ತಾ ಇದೆ ಪೇನು, ಸೊ ನೆಗ್ಲೆಕ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಡಿಫಾರ್ಮಿಟಿ ಆಗೋ ಸಾಧ್ಯತೆ ಇರುತ್ತೆ. ನೆಗ್ಲೆಕ್ಟ್ ಮಾಡದಲ್ಲೇ ಇದು ಒಂದು ದೀರ್ಘಕಾಲ ಆಗಿರೋದ್ರಿಂದ ಮೇನ್ ರೋಗ ನಿರೋಧಕ ಶಕ್ತಿ ಎಫೆಕ್ಟ್ ಆಗ್ತಾ ಇರೋದ್ರಿಂದ ಸ್ವತಃ ನಮ್ಮ ಜಾಯಿಂಟ್ಸ್ನೇ ಅದು ಟಿಶ್ಯೂಸ್ನೇ ವೀಕ್ ಮಾಡ್ತಾ ಹೋಗುತ್ತೆ, ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಇದರಿಂದ ಇದು ಮೇನ್ ಆಗಿ ಈ ಒಂದು ರುಮಟೈಡ್ ಆರ್ಥರೈಟಿಸ್, ಇದನ್ನು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕೂಡ ಕರಿತೀವಿ. ಸೊ ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡ್ಕೊಳ್ಬಾರ್ದು. ಓಕೆ ಡಾಕ್ಟರ್, ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ಹಲೋ ಮೇಡಮ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ರಾಯಬಾಗ್ ತಾಲೂಕಿಂದ ಮೇಡಮ್. ನಿಮ್ಮ ಹೆಸರು? ಹೇಳ್ತೀರಿ ಮೇಡಮ್, ಶಾಂತಾ ಬಂಟಿದ್ರಿ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಕರೆ ಕಟ್ ಆಗಿದೆ ಅಂತ ಅನ್ಸುತ್ತೆ. ಸೊ ಆವಾಗಲೇ ಟೈಪ್ಸ್ ಬಗ್ಗೆ ಹೇಳಿದ್ರೆ, ಇನ್ನು ರಿಸ್ಕ್ ಫ್ಯಾಕ್ಟರ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಆರ್ಥರೈಟಿಸ್ದು? ಸೊ ಈ ಒಂದು ರುಮಟೈಡ್ ಆರ್ಥರೈಟಿಸಲ್ಲಿ ಡೆಫಿನೆಟ್ಲಿ, ಯಾಕೆಂದರೆ ಈಗ ನೆಗ್ಲೆಕ್ಟ್ ಮಾಡ್ತಾ ಹೋದಲ್ಲಿ ಡಿಫಾರ್ಮಿಟಿ ಆಗ್ತಾ ಹೋಯಿತು ಅಂದರೆ, ಸೊ ನಾವು ಅದನ್ನು ನೆಗ್ಲೆಕ್ಟ್ ಖಂಡಿತವಾಗ್ಲೂ ಮಾಡಬಾರ್ದು. ಯಾಕಂದರೆ ಇದೆಲ್ಲ ಕ್ರಾನಿಕ್ ಪ್ರಾಬ್ಲಮ್ಸ್, ಕೆಲವರು ಇದು ಲೈಫ್ ಲಾಂಗ್ ಪ್ರಾಬ್ಲಮ್ಸ್ ಅಂದ್ಕೊಂಡು ಕೂಡ ಖಂಡಿತವಾಗ್ಲೂ ತುಂಬಾ ಟೆನ್ಷನ್ ಮಾಡಿಕೊಂಡು ಟ್ರೀಟ್ಮೆಂಟ್ಗಳು ತೊಗೊಳ್ತಾನೆ ಇರ್ತಾರೆ, ತುಂಬ ಮೆಡಿಸಿನ್ಸ್ ತುಂಬ ಕಡೆ ಹೋಗಿ ಟ್ರೈ ಮಾಡಿರ್ತಾರೆ. ಸೊ ಡೆಫಿನೆಟ್ಲಿ ಯಾವುದೇ ಒಮ್ಮೆ ಬಂದ ತಕ್ಷಣಕ್ಕೆ ನಾವು ಲೈಫ್ ಲಾಂಗ್ ಅಂತ ತಿಳಿಸ್ಬಿಡೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲರ ದೇಹಕ್ಕೆ ಒಂದೇ ರೀತಿ ಕಾರಣದಿಂದ ಬರ್ತಾ ಇರೋದಿಲ್ಲ, ಒಂದೇ ರೀತಿ ಬಾಡಿ ಸ್ಪಂದಿಸೋ ಶಕ್ತಿ ಇರೋದಿಲ್ಲ ಎಲ್ಲರಿಗೂ. ಈಗ ಎಕ್ಸಾಂಪಲ್, ಈಗ ಶುಗರ್ ಅನ್ನೋದು ಒಂದೇ ಕಾಯಿಲೆ ಇರಬಹುದು, ಬಟ್ ಶುಗರ್ ಬಂದು 20-30 ವರ್ಷ ಚೆನ್ನಾಗಿರೋರು ಇದ್ದಾರೆ, ಬೇಗ ಎಫೆಕ್ಟ್ ಆಗಿರೋರು ಇದ್ದಾರೆ. ಯಾಕೆ ಅಂದರೆ ಶುಗರ್ ಅನ್ನೋದು ಬಂದ ತಕ್ಷಣಕ್ಕೆ ಎಲ್ಲರಿಗೂ ಒಂದೇ ರೀತಿ ಎಫೆಕ್ಟ್ ಆಗುತ್ತೆ ಅಂತಲ್ಲ, ಹಾಗೆ ಈವನ್ ರುಮಟೈಡ್ ಆರ್ಥರೈಟಿಸ್ ಅಥವಾ ಏನೇ ಆರ್ಥರೈಟಿಸ್ ಆದರೂ ಕೂಡ ಎಲ್ಲರಿಗೂ ಒಂದೇ ರೀತಿ ಎಫೆಕ್ಟ್ ಆಗುತ್ತೆ ಅಂತಲ್ಲ. ಬಟ್ ಆದಷ್ಟು ನಾವು ಎಚ್ಚರಿಕೆ ತೊಗೊಳ್ಳೋದು ಯಾಕೆ ಅಂದರೆ, ಮುಂದೆ ಆಗೋ ಸಮಸ್ಯೆನ ತಡೆಗೆಟ್ಕೊಳ್ಬೇಕು. ಯಾಕಂದರೆ ಈಗ ರುಮಟೈಡ್ ಆರ್ಥರೈಟಿಸ್ಗೆ ಬಂದು ಒಂದು ಈಗ ಗೊತ್ತಾಗಿ ಸ್ವಲ್ಪ ದಿನಗಳಾಯಿತು, ತಿಂಗಳುಗಳಾಯಿತು, ವರ್ಷಗಳಾಯಿತು ಅಂದ ತಕ್ಷಣಕ್ಕೆ
ಇದನ್ನ ಲೈಫ್ ಲಾಂಗ್ ಅಂತ ನಾವು ಒಮ್ಮೆಲೆ ಪರಿಗಣಿಸ್ಕೋಕೆ ಆಗೋದಿಲ್ಲ. ಸಿ ಮೇನ್ ಪೇಷಂಟ್ ಹೆಲ್ತ್ ಕಂಡೀಷನ್ ಹೇಗಿದೆ, ಪೇಷಂಟ್ ಹೆಲ್ತ್ ಲೆವೆಲ್ ಹೇಗಿದೆ, ಅವ್ರ ಬಾಡಿ ಇಮ್ಯೂನ್ ಸಿಸ್ಟಮ್ ಹೇಗೆ ಇನ್ನೂ ಕೆಲಸ ಮಾಡ್ತಾ ಇದೆ, ಅದನ್ನೆಲ್ಲ ನಾವು ತಿಳ್ಕೊಂಡು ಅವರ ಮೆಂಟಲ್ ಸ್ಟ್ರೆಸ್ ಆಗಲಿ, ಫಿಸಿಕಲ್ ಸ್ಟ್ರೆಸ್ ಆಗಲಿ, ಅಥವಾ ಬಾಡಿಯ ಒಂದು ಅನುಗುಣಕ್ಕೆ ತಕ್ಕ ಹಾಗೆ ನಾವು ಹೋಮಿಯೋಪತಿಯಲ್ಲಿ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಕೊಡಲಾಗುತ್ತೆ. ಸೊ ಹಾಗಾಗಿ ಇದರಿಂದ ಎಲ್ಲ ಪೇಷಂಟ್ಸ್ಗೂ ಖಂಡಿತವಾಗ್ಲೂ ಲೈಫ್ ಲಾಂಗ್ ಅಂತ ಇರೋದಿಲ್ಲ. ಸೊ ಅವರ ಒಂದು ದೇಹದ ಶಕ್ತಿ ನೋಡಿಕೊಂಡು, ಅವರ ಬಾಡಿ ಸ್ಪಂದಿಸೋ ಶಕ್ತಿ ನೋಡಿಕೊಂಡು ಚಿಕಿತ್ಸೆ ಕೊಡಲಾಗುತ್ತೆ. ಸೊ ಧೈರ್ಯವಾಗಿ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಹೋಮಿಯೋಪತಿ ಮೆಡಿಸಿನ್ಸ್ನ ತೊಗೊಳ್ಬಹುದು. ಹಾಗೆ ಆಗ್ತಿರುವಂಥ ಕಾಂಪ್ಲಿಕೇಷನ್ಸು, ದುಷ್ಪರಿಣಾಮಗಳನ್ನ ಕೂಡ ತಡೆಗೆಟ್ಕೊಳ್ಬಹುದು. ಓಕೆ ಡಾಕ್ಟರ್, ಇನ್ನು ವಯೋಮಿತಿಯ ಯಾವುದಾದ್ರೂ ಅಂತರ ಇದೆಯಾ ಅಂತ, ವಯಸ್ಸಾದವರಲ್ಲೇ ಕಂಡು ಬರುತ್ತೆ ಇಲ್ಲ ಚಿಕ್ಕ ವೇಜ್ನವರಲ್ಲೂ ಬರುತ್ತೆ ಅನ್ನುವಂಥದ್ದು? ಸಿ ರುಮಟೈಡ್ ಆರ್ಥರೈಟಿಸ್ಗೆ ಎಸ್ಪೆಷಲಿ ಏಜ್ ಅಂತ ನಾವು ನೋಡುವಂಥದ್ದಾದರೆ ಎಸ್ಪೆಷಲಿ ಟೀನ್ ಏಜಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಅಂದರೆ ಟ್ವೆಂಟೀಸಲ್ಲೇ ಕಾಣಿಸ್ಕೊಳ್ಬೋದು, ಕೆಲವರಿಗೆ 15 ವರ್ಷ ನಂತರ ಕಾಣಿಸ್ಕೊಳ್ಬಹುದು. ಸೊ ಬಟ್ ಹೆಚ್ಚಾಗಿ ಒಂದು 20s ಟೀನ್ ಏಜ್ ದಾಟಿದ ನಂತರ, ಒಂದು 15-16 ದಾಟಿದ ನಂತರ ಕೂಡ ಕೆಲವರಿಗೆ ಕಾಣಿಸ್ಕೊಳ್ಳುತ್ತೆ. ಸೊ 20s 30s ಅರ್ಲಿ ಆನ್ಸೆಟ್ ಅಂತ ಹೇಳ್ತೀವಿ, ಅಂದರೆ ಅರ್ಲಿ ಏಜಲ್ಲೇ ಇದು ಶುರು ಆಗುವಂಥದ್ದು. 60-70 ವರ್ಷಕ್ಕೆ ಹೇಗೆ ಮೂಳೆ ಸವಿತನ ನಾವು ಹೇಳ್ತೀವೋ, 60-70 ವರ್ಷ 50 ವರ್ಷ ಮೇಲ್ಪಟ್ಟಿರೋರಿಗೆ, ಬಟ್ ರುಮೆಟೆಡ್ ಆರ್ಥರೈಟಿಸ್ ನಾವು ನೋಡೋಂಥದ್ದಾದರೆ ಆದಷ್ಟು ಅರ್ಲಿ ಏಜಲ್ಲೇ ಆನ್ಸೆಟ್ ಆಗುವಂಥದ್ದು, 20s 30s ಹೆಚ್ಚಾಗಿ ಇದು ಕಾಣಿಸ್ಕೊಳ್ಳೋಂಥದ್ದು. ಸೊ ಹಾಗಂತ 40-50 ಇಯರ್ಸ್ಗೆ ಆಗಲ್ಲ ಅಂತಲ್ಲ, ಅದಕ್ಕೂ ಆಗಬಹುದು, ಬಟ್ ಹೆಚ್ಚಿನ ಪರ್ಸೆಂಟೇಜನ್ನು ನಾವು ಕಂಪೇರ್ ಮಾಡಿದ್ರೆ 20s 30s ಹೆಚ್ಚಾಗಿ ಪೇಷಂಟ್ ಸಫರರ್ಸ್ನ ನಾವು ನೋಡ್ತೇವೆ. ಓಕೆ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಈಗ ಅಬ್ಬದಿದ್ದೇನೆ, ಮನೆ ಮಂಜೀಶ. ಓಕೆ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ಗುಡ್ ಮಾರ್ನಿಂಗ್. ಹೇಳಿ. ಎಸ್ ಹೇಳಿ, ಏನ್ ಸಮಸ್ಯೆ ಇದೆ ಮೇಡಮ್? ನಂದು ನೀ ಅಂದ್ರೆ ನಾನು ಲ್ಯಾಡರ್ ಕ್ಲೈಂಬ್ ಮಾಡುವಾಗ ಹಿಟ್ ಆಗಿದ್ದು. ಓಕೆ. ಅದು ಒಂದು 5 ವರ್ಷ ಜಾಸ್ತಿ ಆಯ್ತು, ಇವಾಗ ಸ್ವಲ್ಪ ಜಾಸ್ತಿ ಉಂಟು ಅದು ನೋವು. ಅದ್ರ ಡಾಕ್ಟರ್ ಹತ್ರ ಹೋಗಿದ್ದೆ, ಅವ್ರು ಹೇಳ್ತಾ ಇದಾರೆ ಒಂದು ಎಕ್ಸ್ಟ್ರಾ ಬೋನ್ ಬಂದಿದೆ ಹಾಗಂತ. ಎಲ್ಲಿ, ಯಾವ ಭಾಗ ಜಾಯಿಂಟ್ ಅಲ್ಲಿ? ಮೊಣಕಾಲಲ್ಲ, ಲೆಫ್ಟ್ ನೀ ಜಾಯಿಂಟ್. ಅದನ್ನು ಅದು ಆಕ್ಚುಲಿ ರೈಟ್ಗೂ ಕೂಡ ಆಗಿದೆ, ಹಿಟ್ ಆಗಿದೆ, ಸೇಮ್ ಪ್ರಾಬ್ಲಮ್. ಈಗ ಎರಡೂ ಮಂಡಿ ಎಲ್ಲ ಸೇವ್ ಮಾಡ್ಲಿಕ್ಕೆ ಹೋಗಿ. ಹೌದು, ಮಣಕಾಲ್ ಜಾಯಿಂಟ್ ಅಂದ್ರೆ ಮಂಡಿ ಜಾಯಿಂಟ್, ನೀ ಜಾಯಿಂಟ್ಗೆ ಹಿಟ್ ಆಗಿದ್ದ ನಿಮ್ಗೆ? ಹಲೋ ಹಲೋ, ಎರಡು ನೀ ಜಾಯಿಂಟ್ಗೆ ಪೆಟ್ಟಾಗಿತ್ತ ನಿಮ್ಗೆ? ಹೌದೌದು. ಓಕೆ, ಈಗ ಎಕ್ಸ್ಟ್ರಾ ಮೂಳೆ ತರ ಬೆಳ್ಕೊಳ್ತಾ ಇದೆ ಅಂತ ಡಾಕ್ಟರ್ ಹೇಳಿದಾರೆ ಅಂತ ಹೇಳ್ತಾ ಇದಾರೆ. ಒಂದೇ ಜಾಯಿಂಟ್ಗೆ ಎರಡು ಜಾಯಿಂಟ್ಗನ? ಅದು ಒಂದು ಜಾಯಿಂಟ್ಗೆ ಹೇಳಿದ್ದಾರೆ. ಯಾವ ಜಾಯಿಂಟ್ಗೆ? ಯಾವ ಜಾಯಿಂಟ್ ಅಲ್ಲಿ ಆಗಿದೆ? ಓಕೆ, ಸೊ ಎಕ್ಸ್ಟ್ರಾ ಮೂಳೆ ತರ ಬೆಳ್ಕೊಳ್ತಿದೆ ಅಂತ ಹೇಳಿದ್ದಾರೆ, ಬಟ್ ಎಕ್ಸಾಕ್ಟ್ಲಿ ನಿಮ್ಗೆ ಏನು ಅನ್ನೋದು ಗೊತ್ತಿಲ್ಲ. ಇಲ್ಲ, ಇಲ್ಲಿ ಕೂಡ ನಾನು ಟೆಸ್ಟ್ ಮಾಡಿದೆ, ನಿನ್ನೆ ಮೊನ್ನೆ ಹೋಗಿದ್ದೆ, ಅವರು ರಿಪೋರ್ಟ್ ಕಳಿಸಲಿಲ್ಲ ನನಗೆ. ಓಕೆ, ಯಾಕಂದ್ರೆ ಡೆಫಿನೆಟ್ಲಿ ಈಗ ನಿಮ್ಗೆ ಏಜ್ ಎಷ್ಟಿದೆ? ಯಾವುದು ವಯಸ್ಸು ಎಷ್ಟಿದೆ ನಿಮ್ದು ಏಜ್? 32. ಓಕೆ, ಸೊ ಈಗ ಇನ್ನು 33 ಇಯರ್ಸ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಕ್ಸ್ಟ್ರಾ ಮೂಳೆ ತರ ಬೆಳ್ಕೊಳ್ತಿದೆ ಅಂದ್ರೆ ಅದಕ್ಕೆ ನಾವು ನೋಡ್ಬೇಕಾಗತ್ತಲ್ಲ, ಎಕ್ಸ್ರೇ ನೀವೇನಾದ್ರೂ ಮಾಡಿಸಿದ್ರೆ, ರಿಪೋರ್ಟ್ಸ್ ಏನಾದ್ರೂ ಮಾಡಿಸಿದ್ರೆ ಒಮ್ಮೆ ನೀವು ಬಂದು ಭೇಟಿ ಆದ್ರೆ ಒಳ್ಳೇದು. ಯಾಕಂದ್ರೆ ನಾವು ಕೂಡ ಎಕ್ಸಾಮಿನೇಷನ್ ಕೂಡ ಮಾಡಬಹುದು. ಈಗ ಹಿಟ್ಟಾಗಿ ಏಟಾಗಿತ್ತು ಅಂತ ಹೇಳಿದ್ರೆ ಎರಡು ಜಾಯಿಂಟ್ಗೂ, ಬಟ್ ಒಂದು ಜಾಯಿಂಟಲ್ಲಿನ ಎರಡು ಜಾಯಿಂಟಲ್ಲೂ ಈಗ ಪೇನ್ ಇದೆ ಅಂತ ಹೇಳ್ತಿದ್ರೆ. ಸೊ ಕ್ಯಾಲ್ಶಿಯಂ ಆಗಿ ಎಸ್ಪೆಷಲ್ ನಾವು ಏನು ಹೇಳ್ತೀವಿ, ಸ್ಪರ್ ಅಂತ ಹೇಳ್ತೀವಿ, ಎಕ್ಸ್ಟ್ರಾ ಗ್ರೋತ್ ಏನಾದರೂ ಆಗ್ತಾ ಇದ್ರೆ. ಸೊ ಹಿಮ್ಮಡಿ ಭಾಗದಲ್ಲಿ ಆಗುತ್ತೆ ಕೆಲವರಲ್ಲಿ, ಬಟ್ ಕೆಲವರಲ್ಲಿ ಇದು ಯಾಕೆ ಆಗುತ್ತೆ ಈ ಎಕ್ಸ್ಟ್ರಾ ಗ್ರೋತ್ ಅಂತಂದರೆ, ಎಸ್ಪೆಷಲಿ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಯಾರಲ್ಲಿ ಸರಿಯಾಗಿ ಆಗ್ತಾ ಇರೋದಿಲ್ಲೋ, ಒಂದೇ ಕಡೆಗೆ ಅದು ಹೋಗಿ ಡೆಪಾಸಿಟ್ ಆಗ್ಬಿಡುತ್ತೆ. ಸೊ ಯಾವಾಗ ಅದು ಒಂದೇ ಕಡೆ ಹೋಗಿ ಡೆಪಾಸಿಟ್ ಆಗುತ್ತೆ, ಬಿಕಾಸ್ ಆಫ್ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಕಡಿಮೆ ಇರುತ್ತೆ, ಕ್ಯಾಲ್ಶಿಯಂ ಮೆಟಬಾಲಿಸಮ್ ತೊಂದರೆ ಇರೋವಂಥವ್ರಿಗೆ ಒಂದೇ ಕಡೆ ಅದು ಡೆಪಾಸಿಟ್ ಆಗಿ ಈ ಥರ ಎಕ್ಸ್ಟ್ರಾ ಗ್ರೋತ್ ಥರ ಫಾರ್ಮೇಷನ್ ಕಾಣಿಸುತ್ತೆ. ಇದು ನಿಮಗೆ ಮೂಳೆ ಆಕಾರದಲ್ಲಿ ಕಾಣಿಸುತ್ತೆ ಹೊರತು ಎಕ್ಸ್ಟ್ರಾ ಬೋನೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಇಟ್ ಈಸ್ ಮೂಳೆ ಆಕಾರದಲ್ಲಿ ಒಂದು ಡೆಪಾಸಿಟ್ ಆಗಿ ಕಾಣಿಸುತ್ತೆ ಅದು. ಸೊ ಅದೇ ಇದೆಯಾ ಅಥವಾ ಮತ್ತಿನ್ನೇನು ಸಮಸ್ಯೆ ಇದೆ, ಇನ್ನು ಏನೇನು ಕಾರಣದಿಂದ ನೋವು ಬರ್ತಾ ಇದೆ, ಯಾಕಂದರೆ ಸಾಕಷ್ಟು ಕಾರಣಗಳಿಂದ ಪೇನ್ ಬರುತ್ತೆ ಅಲ್ವಾ. ಸೊ ಒಂದೇ ಕಾರಣ ಅಂತ ಕೂಡ ನಾವು ಹೇಳೋಕ್ಕಾಗೋದಿಲ್ಲ. ಇನ್ನು 32-33 ಇಯರ್ಸ್ ಅಂದರೆ ಡೆಫಿನೆಟ್ಲಿ ಒಮ್ಮೆ ನೀವು ಬಂದು ಭೇಟಿ ಆಗ್ಬೋದು ನಿಮ್ಮ ಮಾಡಿಸಿರುವಂಥ ರಿಪೋರ್ಟ್ ಸಮೇತ. ಸೊ ಏನು ಎಕ್ಸಾಕ್ಟ್ಲಿ ಆಗಿದೆ ಅನ್ನೋದು ನಿಮ್ಮ ಎಕ್ಸಾಮಿನೇಷನ್ ಮಾಡಿಬಿಟ್ಟು ನಿಮಗೆ ನೋಡಿಕೊಂಡು ತಿಳಿಸ್ಕೊಳ್ಬೋದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್. ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ಹಲೋ ಮೇಡಮ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಮೇಡಮ್, ನಾವು ಮಂಡ್ಯದಿಂದ ಕರೆ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರು, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಮೇಡಮ್. ಹೇಳಿ ಮಾ ಲಕ್ಷ್ಮಿ ಅವರೇ. ಇದು ನಮ್ದು ಬೆರಳುಗಳು
ಕೊನೆ ಬೆರಳು ಮತ್ತೆ ಮೊದಲನೇ ಬೆರಳು ಸಿಕ್ಕಾಗುತ್ತೆ ಪೇನ್. ಫಸ್ಟ್ ಮೊದಲನೇ ಬೆರಳು ಆತರ ಪೇನ್ ಇತ್ತು, ಈಗ ಅದು ಸ್ವಲ್ಪ ಕಮ್ಮಿ ಆಗಿ ಈಗ ಲಾಸ್ಟ್ ಬೆರಳು ಪೇನ್, ಸಿಕ್ಕಾಗುತ್ತೆ ಪೇನ್. ಅದು ಮಂಡ್ಯ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ವಿ, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಗಳು ಕೊಟ್ಟಿದ್ರು, ಅದ್ ತಗೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತೆ ಜಾಸ್ತಿ ಫೋಲ್ಡ್ ಮಾಡಕ್ಕೂ ಆಗಲ್ಲ ಅಷ್ಟು ಪೇನ್. ಏನಾದ್ರು ರಕ್ತ ಪರೀಕ್ಷೆ ಮಾಡಿಸಿದ್ರೆ ಯಾವ ಕಾರಣಕ್ಕೆ ಬಂದಿದೆ ಈ ಒಂದು ನೋವುಗಳಂತ ಏನಾದ್ರು ಡಾಕ್ಟರ್ ತಿಳಿಸ್ಕೊಟ್ರಮ್ಮ ನಿಮಗೆ? ಬ್ಲಡ್ ಚೆಕಪ್ ಏನ್ ಮಾಡಿಸಿರ್ಲಿಲ್ಲ, ಮತ್ತೆ ನಮ್ದು ಒಂದ್ ಸ್ವಲ್ಪ ಇದು ಎಪಿಲೆಪ್ಸಿ ಪ್ರಾಬ್ಲಮ್ ಇತ್ತು, ಅದಕ್ಕೆ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ವಿ. ಎಷ್ಟು ವರ್ಷದಿಂದ ಟ್ಯಾಬ್ಲೆಟ್ಸ್ ಏನಾದ್ರು ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ ಅಂತ? ಎಷ್ಟು ವರ್ಷದಿಂದ ತಗೊಳ್ತಿದ್ದೀರಮ್ಮ? ಯಾಕಂದ್ರೆ ಈಗ ಇದೊಂದೇ ಅಂತಲ್ಲ ಕಾರಣ, ಡೆಫಿನೆಟ್ಲಿ ಈಗ ಏನಾದ್ರೂ ಮೇನ್ ನಾನು ಅಲ್ದೇ ಹೇಳಿದ್ನಲ್ಲಮ್ಮ, ಜಾಯಿಂಟ್ಗಳಲ್ಲಿ ಕೈ ಬೆರಳಲ್ಲಿ ಕಾಲ್ ಬೆರಳಲ್ಲಿ ಈ ತರ ಏನಾದ್ರೂ ಶುರು ಆಗ್ತಾ ಇದೆ, ಪೇನು ಮರ್ಚಕ್ ಆಗ್ತಾ ಇಲ್ಲ ಅಂತ ಕೂಡ ಹೇಳ್ತಿದ್ದೀರಾ, ತುಂಬಾ ನೋವು ಇದೆ ಅಂತಿದ್ದೀರಾ, ಪೇನ್ ಕಿಲ್ಲರ್ ಹೋಗಿ ಡಾಕ್ಟರ್ನ ಭೇಟಿ ಆಗಿದ್ರಿ, ಪೇನ್ ಕಿಲ್ಲರ್ ಕೊಟ್ಟಿದ್ದಾರೆ, ಅವಾಗ ಕಡಿಮೆ ಆಗುತ್ತೆ ಮತ್ತೆ ತಿರ್ಗಾ ಬಿಟ್ಟಂಗ್ ಮತ್ತೆ ತಿರ್ಗಾ ನೋವು ಜಾಸ್ತಿ ಆಗುತ್ತೆ ಅಂತಾನು ಹೇಳ್ತಿದ್ದೀರಾ. ಸಿ ಡೆಫಿನೆಟ್ಲಿ ಫಸ್ಟ್ ಕಾರಣ ತಿಳ್ಕೊಳ್ಬೇಕಾಗುತ್ತೆ, ಮೆಡಿಸಿನಲ್ ಎಫೆಕ್ಟ್ ಇಂದ ಆಗಿದೆಯೋ ಅಥವಾ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗ್ತಾ ಆಗ್ತಾ ನಿಮ್ಮ ಜಾಯಿಂಟ್ಸ್ಗಳಲ್ಲಿ ವೀಕ್ ಆಗ್ತಿದೆಯೋ. ಸೊ ಅದನ್ನು ನಾವು ಡೈರೆಕ್ಟಾಗಿ ಹಂಗೆ ಹೇಳಕ್ ಆಗೋದಿಲ್ಲ ಸಿ, ಬಟ್ ಮೇನ್ ಆಗಿ ರೋಗ ನಿರೋಧಕ ಶಕ್ತಿ ಎಫೆಕ್ಟ್ ಆಗ್ತಾ ಹೋದಲ್ಲಿ ಕೂಡ ಜಾಯಿಂಟ್ಸ್ಗಳಿಗೆ ವೀಕ್ ಮಾಡಬಹುದು. ಸೊ ಅದಕ್ಕೇ ಕೆಲವು ರಕ್ತ ಪರೀಕ್ಷೆಗಳು ಕೂಡ ಇರುತ್ತೆ. ಸೊ ಎಕ್ಸಾಕ್ಟ್ಲಿ ಅವಾಗ ಏನು ಟೈಪ್ ಆಫ್ ಆರ್ಥ್ರೈಟಿಸ್ ಅನ್ನೋದು ತಿಳ್ಕೋಬಹುದು, ಸಂಧಿವಾತನ, ಕೀಲ್ವಾಯುನ, ಅಥವಾ ನಾನು ಆಲ್ರೆಡಿ ಹೇಳಿದ್ನಲ್ಲ ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ಡಿಫ್ರೆಂಟ್ ಇದ್ದಾವೆ, ಸೊ ಯಾವ ಟೈಪ್ ಅನ್ನೋದು ಒಂದು ಕನ್ಫರ್ಮೇಶನ್ ತಗೊಳ್ಬಹುದು. ನೀವು ಒಮ್ಮೆ ರಕ್ತ ಪರೀಕ್ಷೆ ಕೂಡ ಮಾಡಿಸ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಈಗ ಮೆಡಿಸಿನ್ಸ್ ಕೂಡ 2 ವರ್ಷದಿಂದ ತೊಗೊಳ್ತಿದ್ದೀನಿ ಅಂತಿದ್ದೀರಾ, ಸೊ ಅದರಿಂದನೇ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಬಟ್ ಇಮ್ಯುನಿಟಿ ಅನ್ನೋದು ಕಡಿಮೆ ಆಗ್ತಾ ಇದ್ದಲ್ಲಿ ಈ ಥರ ಪೇನ್ಸ್ ಬರ್ಬೋದು. ಸೊ ಒಮ್ಮೆ ನೀವು ಈ ಥರ ನೀವು ಇದೇನು ಮಾತ್ರೆ ತೊಗೊಳ್ತಾ ಇದ್ದೀರೋ ಫಿಟ್ಸ್ಗೆ, ಒಮ್ಮೆ ಡಾಕ್ಟರ್ ಹತ್ರ ಹೋಗಿ ಕೂಡ ಭೇಟಿಯಾಗಿ ಈ ಥರ ಮೆಡಿಸಿನ್ಸ್ ತೊಗೊಳ್ತಾ ಇರೋದ್ರಿಂದ ಅಥವಾ ಏನು ಅನ್ನೋದು ಅಟ್ಲೀಸ್ಟ್ ನೀವೊಂದು ಕನ್ಫರ್ಮೇಷನ್ ತೊಗೊಂಡು ನೀವು ತೊಗೊಳ್ಳೋದು ಒಳ್ಳೆಯದು. ಬಟ್ ಹಾಗಂತ ಈಗ ಮೆಡಿಸಿನ್ಸ್ ಕೊಡೋದನ್ನು ನಿಲ್ಸೋಕ್ಕೂ ಆಗೋದಿಲ್ಲ, ಅದನ್ನು ತೊಗೊಳ್ತಾನೆ ಇರಬೇಕಾಗುತ್ತೆ ಅಂತ ಕೆಲವರು ಹೇಳ್ತಾರೆ. ಸೊ ಅದರ ಜೊತೆಗೆ ಕೂಡ ನೀವು ಹೋಮಿಯೋಪತಿ ತೊಗೊಳ್ಬಹುದು. ಈಗ ಆಲ್ರೆಡಿ ನೀವು ಫಿಟ್ಸ್ಗೆ ಮಾತ್ರ ತೊಗೊಳ್ತಾ ಇದ್ದೀರಾ, ಬಟ್ ಈ ಥರ ನೋವುಗಳು ನಮಗೆ ಬರ್ತಾ ಇದೆ, ಅದು ಮಾತ್ರ ಬಿಡಬೇಕು ಅಂತೇನಿಲ್ಲ, ನೀವು ಫಿಟ್ಸ್ ಮಾತ್ರ ಕಂಟಿನ್ಯೂ ಮಾಡಲೇಬೇಕಿರುತ್ತೆ ಅಂತ ಡಾಕ್ಟರ್ ಕೂಡ ತಿಳಿಸ್ಕೊಟ್ಟಿರ್ತಾರೆ. ಕಂಟಿನ್ಯೂ ಮಾಡ್ಕೊಳ್ಬಹುದು ಹೋಮಿಯೋಪತಿ ಔಷಧಿ ಜೊತೆಗೆ ಕೂಡ ಅದು ತೊಗೊಳ್ಬಹುದು. ಮೇನ್ ಹೋಮಿಯೋಪತಿ ಮೆಡಿಸಿನ್ಸ್ ನಾವು ನಿಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ವೀಕ್ ಆಗ್ತಾ ಇದ್ದಲ್ಲಿ ಇಮ್ಯೂನ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದಕ್ಕೆ ಜಾಯಿಂಟ್ ಸ್ಟ್ರೆಂತ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಸೊ ತಿರ್ಗಾ ನಿಮ್ಗೆ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದಂಗೆ ಬರೀ ತಾತ್ಕಾಲಿಕವಾಗಿ ನೋವು ಕಡಿಮೆ ಆಗೋದು ಅಷ್ಟೇ ಅಲ್ಲದೆ ನಿಮ್ಮ ಪ್ರಾಬ್ಲಮ್ ಕೂಡ ಮತ್ತೆ ಮತ್ತೆ ತಿರ್ಗಾ ಮರುಕಳಿಸ್ಕೊಳ್ಳೋದನ್ನು ಕೂಡ ನಾವು ಸಮಸ್ಯೆನ ಕೂಡ ತಡೆಗಟ್ಟಿಕೊಳ್ಬಹುದು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಹೋಮಿಯೋಪತಿ ಅರ್ಪಿಸುವ ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ, ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಹಣ ಬೇಕೆ? ತಕ್ಷಣ ಹಣ ಬೇಕೆ? ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಏ ವರುಣ್, ಇವಳು ಆಡ್ತಾಳೆ ಹುಡುಗಿ, ಇವಳು ಹೇಗಾಡ್ತಾಳೆ? ಪೆಟ್ಟು ತಾಗುತ್ತೆ, ಅಳ್ತಾ ಕೂರ್ತಾಳೆ. ನಾನು ಅಳುವುದರ ಚಿಂತೆಯೋ, ನೀವು ಸೋಲುವ ಚಿಂತೆಯೋ? ನೀವು ಆಕೆಗೆ ಕೊಡುವ ಆಂತರಿಕ ಶಕ್ತಿಯೇ ಆಕೆ ಸ್ಮೈಲ್ ಅಲ್ಲಿ ಮೂಡಿ ಬರುತ್ತೆ, ಮತ್ತೆ ಆ ಸ್ಮೈಲ್ ಅನ್ನು ಒಳಗಿಂದ ಸ್ಟ್ರಾಂಗ್ ಆಗಿಸುತ್ತೆ ಕೋಲ್ಗೇಟ್ ಸ್ಟ್ರಾಂಗ್ ಟೀತ್. ಹಾಲಿನ ರೀತಿಯಲ್ಲಿಯೇ ಕೋಲ್ಗೇಟ್ ಸ್ಟ್ರಾಂಗ್ ಟೀತ್ ನ್ಯಾಚುರಲ್ ಕ್ಯಾಲ್ಸಿಯಂ ಹೆಚ್ಚಿಸುತ್ತೆ ಮತ್ತು ನಿಮ್ಮ ಹಲ್ಲನ್ನು ಆಗಿಸುತ್ತೆ ಒಳಗಿಂದ ಸ್ಟ್ರಾಂಗ್. ಹಲ್ಲನ್ನು ಆಗಿಸುತ್ತೆ ಒಳಗಿಂದ ಸ್ಟ್ರಾಂಗ್ ಕೋಲ್ಗೇಟ್ ಸ್ಟ್ರಾಂಗ್ ಟೀತ್. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಯಲ್ಲಿ ಜರ್ಮನ್ ಟೆಕ್ನಾಲಜಿನೊಂದಿಗೆ ಪ್ಯೂರಿಟಿ ಚೆಕ್ ಮಾಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. Across verticals, there's one thing in common. By seeing where the world is going, we're helping our investors, partners, and customers get there ahead of anyone else. Embassy, Future First. ನಿಮ್ಮ ಎಲ್ಲರಿಗೂ ವಿಮಲ್ ಪರಿವಾರದ ವತಿಯಿಂದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ವಿಮಲ್, ಮಾತು ಮಾತಲ್ಲಿ ಕೇಸರಿ.
ನಮ್ಮ ಹೋಮಿಯೋಪತಿ ಅರ್ಪಿಸುವ ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಇನ್ನು ಡಾಕ್ಟರ್, ಗೌಟಿ ಆರ್ಥರೈಟಿಸ್ ಅಂದ್ರೇನು, ಅದರ ಲಕ್ಷಣಗಳು ಏನೆಲ್ಲ ಇರುತ್ತೆ ಅಂತ? ಈವನ್ ಗೌಟಿ ಆರ್ಥರೈಟಿಸ್ ಕೂಡ ಇದು ಒಂದು ಟೈಪ್ ಆಫ್ ಆರ್ಥರೈಟಿಸ್ ಅಂತಲೇ ಹೇಳ್ತೇವೆ. ಸೊ ಸಾಕಷ್ಟು ಜನಕ್ಕೆ ಈ ಒಂದು ಆರ್ಥರೈಟಿಸ್ ಕೂಡ ಮಿಡ್ಲ್ ಏಜಲ್ಲೇ ಶುರುವಾಗುವಂಥದ್ದು. ಅಂದರೆ ಈಗ ಎಸ್ಪೆಷಲಿ 30s 40s ಕೂಡ ಇದು ಕೂಡ ಒಂದು ಆರ್ಥರೈಟಿಸ್ ಕಾಣಿಸ್ಕೊಳ್ಳೋಂಥದ್ದು. ಸೊ ಅಗೇನ್ ಇದಕ್ಕೆ ನಾವು ಕಾರಣಗಳಂತ ಹೇಳುವಂಥದ್ದಾದರೆ ಮೇನ್ ಆಗಿ ನಾವು ನೋಡುವಂಥದ್ದು ಲೈಫ್ ಸ್ಟೈಲ್. ಸೊ ಲೈಫ್ ಸ್ಟೈಲ್ ಅಂತ ಬಂದಾಗ ಯಾವ ರೀತಿಯಾದಂಥ ಲೈಫ್ ಸ್ಟೈಲಿಂದ ಎಫೆಕ್ಟ್ ಆಗುತ್ತೆ, ಎಸ್ಪೆಷಲಿ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ ತುಂಬ ಟೆನ್ಷನ್ಸ್ ಇರೋವಂಥವ್ರಿಗೆ, ಹಾಗೆ ಫುಡ್ ಹ್ಯಾಬಿಟ್ಸಲ್ಲಿ ವೇರಿಯೇಷನ್ಸ್ ಆಗುವಂಥದ್ದು, ಎಸ್ಪೆಷಲಿ ತುಂಬ ಆಲ್ಕೋಹಾಲ್ ತೊಗೊಳ್ಳೋಂಥದ್ದು, ಮದ್ಯಪಾನ ಜಾಸ್ತಿ ಮಾಡುವಂಥದ್ದು, ಸ್ಮೋಕಿಂಗ್ ಮಾಡುವಂಥದ್ದು ಜಾಸ್ತಿ, ಅದರಲ್ಲಿ ಕೂಡ ಮದ್ಯಪಾನ ಆಲ್ಕೋಹಾಲ್ ಕನ್ಸಂಪ್ಷನ್ ತುಂಬ ತೊಗೊಳ್ತಾ ಇರೋವಂಥವ್ರಿಗೆ, ಹಾಗೆ ರೆಡ್ ಮೀಟ್ ಅಂತ ಏನು ಹೇಳ್ತೀವಿ ಎಸ್ಪೆಷಲಿ ತುಂಬ ನಾನ್ ವೆಜ್ ರೆಡ್ ಮೀಟ್ ಅಂತ ಹೇಳ್ತೀವಿ, ಸೊ ಈ ಥರ ತೊಗೊಳ್ಳೋಂಥವ್ರಿಗೆ ಕೂಡ ಹೆಚ್ಚಾಗಿ ರಿಸ್ಕ್ ಇರುತ್ತೆ. ಕೆಲವರಿಗೆ ಈವನ್ ಕೂಲ್ ಡ್ರಿಂಕ್ಸ್, ಏರಿಯೇಟೆಡ್ ಕೂಲ್ ಡ್ರಿಂಕ್ಸ್ ಅಂತ ಏನು ಹೇಳ್ತೀವಿ, ಸೊ ಈ ಒಂದು ಏರಿಯೇಟೆಡ್ ಕೂಲ್ ಡ್ರಿಂಕ್ಸ್ ಈವನ್ ಸೀ ಫುಡ್ಸ್ ಆಗಿರಬಹುದು ಕೆಲವರಿಗೆ, ಸೊ ಈ ಥರ ಎಫೆಕ್ಟ್ ಆಗಬಹುದು. ಹಾಗೆ ಕೊಲೆಸ್ಟ್ರಾಲ್ ವೇರಿಯೇಷನ್ಸ್ ಅಂತ ಏನು ಹೇಳ್ತೀವಿ, ಡಿಸ್ಲಿಪಿಡೀಮಿಯಾ ಅಂತ ಹೇಳ್ತೀವಿ, ಅಂದರೆ ಕೊಲೆಸ್ಟ್ರಾಲ್ ಫ್ಲಕ್ಚುಯೇಷನ್ಸ್, ಹೈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರೋವಂಥವ್ರಿಗೆ ಕೂಡ ಈ ಒಂದು ಗೌಟಿ ಆರ್ಥರೈಟಿಸ್ ಬರೋ ಸಾಧ್ಯತೆ ಇರುತ್ತೆ. ಹಾಗೆ ಕಿಡ್ನಿ ಫಂಕ್ಷನಿಂಗ್ಸಲ್ಲಿ ಪ್ರಾಬ್ಲಮ್ ಆದಾಗ ನಮ್ಮ ಬಾಡಿಯಲ್ಲಿ ಯೂರಿಕ್ ಆಸಿಡ್ ಅಂಶ ನಾರ್ಮಲಾಗಿ ಎಷ್ಟು ಇರೋಕ್ಕಿಂತ ಜಾಸ್ತಿ ಆಗ್ತಾ ಹೋದಂಗೆಲ್ಲ ನಮ್ಮ ಕಿಡ್ನಿ ಫಂಕ್ಷನ್ಸ್ ಕರೆಕ್ಟಾಗಿ ಮಾಡಿದ್ರೆ, ಸೊ ಆ ಒಂದು ನಮ್ಮ ಬಾಡಿಯಲ್ಲಿ ಅಧಿಕವಾಗಿ ಉಳ್ಕೊತಿರೋಂಥ ಯೂರಿಕ್ ಆಸಿಡ್ ಎಕ್ಸ್ಕ್ರೀಷನ್ ಆಗುತ್ತೆ. ಬಟ್ ಯಾವಾಗ ಅದು ಕಿಡ್ನಿ ಫಂಕ್ಷನಿಂಗ್ ತೊಂದರೆ ಆದಾಗ ಅದು ಹೊರಗಡೆ ಹೋಗೋದಿಲ್ಲ, ಎಕ್ಸೆಸ್ ಆಫ್ ಯೂರಿಕ್ ಆಸಿಡ್ ನಮ್ಮ ಬಾಡಿಯಲ್ಲಿ ಉಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈವನ್ ಎಕ್ಸೆಸ್ ಆಫ್ ಯೂರಿಕ್ ಆಸಿಡಿಂದ ಈ ಕಿಡ್ನಿ ಫಂಕ್ಷನಿಂಗಿಂದ ಕೂಡ ಒಂದು ತೊಂದರೆ ನೋಡ್ತೇವೆ. ಕೆಲವು ಮೆಡಿಸಿನ್ಸಿಂದ ಕೂಡ ನಮ್ಮ ಬಾಡಿಯಲ್ಲಿ ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಆಗ್ತಾ ಹೋಗ್ಬೋದು ಪ್ರೊಡಕ್ಷನ್. ಸೊ ಈ ಥರ ಸಾಕಷ್ಟು ಕಾರಣಗಳಿಂದ ಕೂಡ ಈ ಒಂದು ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಈ ಬಗ್ಗೆ ಮಾತನಾಡೋಣ. ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮೇಡಮ್. ಹಲೋ, ನಮಸ್ತೆ. ಹೇಳಿ, ಏನ್ ಸಮಸ್ಯೆ ಆಗ್ತಿದೆ? ಯಾವಾಗಿಂದಿದೆ ಬ್ಯಾಕ್ ಪೇನ್ ನಿಮ್ಗೆ? ಓಕೆ, ಎಷ್ಟಿದೆ ಏಜ್ ನಿಮ್ಗೆ? 2 ವರ್ಷದಿಂದ ಬ್ಯಾಕ್ ಪೇನ್ ಇದೆ. ಇನ್ನು 22 ಇಯರ್ಸ್ ಅಲ್ವಾ? ಸೊ ತೋರಿಸ್ಕೊಂಡಿದ್ದೀರಾ ಈ 2 ವರ್ಷದಿಂದ ಪೇನ್ ಇದೆ ಅಂತಿದ್ರೆ? ಎಲ್ಲಾದ್ರೂ ವೈದ್ಯರನ್ನ ಭೇಟಿಯಾಗಿ? ತೋರಿಸಿಲ್ಲ. ಯಾವ ನಿಮ್ಗೆ ಬರೀ ಸೊಂಟದಲ್ಲಿ ಇರುತ್ತಾ ಅಥವಾ ಫುಲ್ ಬ್ಯಾಕ್ ಎಲ್ಲ ಪೇನ್ ಬರುತ್ತಾ? ಓಕೆ, ಫುಲ್ ಬ್ಯಾಕ್ ಎಲ್ಲ ಪೇನ್ ಬರುತ್ತೆ. ನಿಮ್ಮ ಪೂರ್ತಿ ಬೆನ್ನೆಲ್ಲ ನೋವು ಬರುತ್ತಾ ಅಥವಾ ಕೆಳಗಡೆ ಬೆನ್ನಿನ ಭಾಗ ಅಥವಾ ಮೇಲ್ಗಡೆ ಕತ್ತಿನ ಭಾಗ ಈ ತರ ಎಲ್ಲ ಪರ್ಟಿಕ್ಯುಲರ್ ಅಲ್ಲಿ ಪೇನ್ ಬರುತ್ತಾ? ಹೌದು. ಯಾವ ಭಾಗದಲ್ಲಿ ಬರುತ್ತೆ? ಬೆನ್ನಲ್ಲಿ ಮೇಡಮ್, ಸೊಂಟದಿಂದ ಸ್ವಲ್ಪ ಮೇಲೆ. ಓಕೆ, ಯಾಕೆಂದ್ರೆ ಬೆನ್ನು ಅನ್ನೋದು ನಾವು ಕತ್ತಿಂದ ಕೆಳಗಡೆ ಕೂಡೋ ಜಾಗವರೆಗೂ ಪೂರ್ತಿ ಬೆನ್ ಅಂತ ಹೇಳ್ತೀವಿ, ಬ್ಯಾಕ್ ಬೋನ್ ಅಂತ ಹೇಳ್ತೀವಿ. ಬ್ಯಾಕ್ ಅಂದ ತಕ್ಷಣಕ್ಕೆ ಕೆಳಗಡೆ ಸೊಂಟ ಭಾಗದಲ್ಲಿ ಅಥವಾ ಕೆಲವರಿಗೆ ಬರೀ ಕತ್ತಿನ ಭಾಗದಲ್ಲಿ ಇರುತ್ತೆ, ಕೆಲವರಿಗೆ ಬರೀ ಸೊಂಟದ ಭಾಗದಲ್ಲಿ ನೋವು ಇರುತ್ತೆ, ಕೆಲವರಿಗೆ ಮಧ್ಯದ ಬೆನ್ನಲ್ಲಿ ನೋವು ಇರುತ್ತೆ. ಸೊ ನಿಮ್ಗೆ ಯಾವ ಭಾಗದಲ್ಲಿ ನೋವು ಆಗ್ತಿದೆ ಕರೆಕ್ಟಾಗಿ ಅಂತ ಹೇಳಿದ್ರೆ ಅದು ಯಾವ ಕಾರಣಕ್ಕೆ ಅನ್ನೋದು ನಾವು ತಿಳಿಸ್ಬೋದು. ಒಂದು ವೇಳೆ ಡಿಸ್ಕ್ ಏನಾದರೂ ಬಿದ್ದಿದ್ರಾ, ಏಟಾಗಿತ್ತಾ, ತುಂಬ ಏನಾದರೂ ಟ್ರಾವೆಲಿಂಗ್ ಮಾಡ್ತೀರಾ, ಅಥವಾ ಯಾವ ಥರ ನಿಮ್ಮ ಲೈಫ್ ಸ್ಟೈಲ್ ಇದೆ? ನಾವು ಡ್ರೈವಿಂಗ್ ಮಾಡ್ತಿರೋದು ಮೇಡಮ್. ಸಿ ಕಂಟಿನ್ಯೂಸ್ ಕಂಟಿನ್ಯೂ ಲಾಂಗ್ ಹೋಗೋದು. ಅದಕ್ಕೆ ಕೇಳಿದ್ರು, ಯಾಕೆಂದ್ರೆ ಚಿಕ್ಕ ಏಜಿಗೆ ಬರ್ತಾ ಇದೆ ಅಂದ್ರೆ ಕಾರಣಗಳು ಕೇಳಬೇಕಾಗುತ್ತೆ. ನೀವು ತುಂಬಾ ಡ್ರೈವಿಂಗ್ ಮಾಡೋದು ಅಥವಾ ಒಂದೇ ಕಡೆ ಕುತ್ಕೊಂಡು ಜಾಸ್ತಿ ಕೆಲಸ ಮಾಡುವಂಥದ್ದು, ಸಿ ಟ್ರಾವೆಲಿಂಗ್ ಮಾಡುವಂಥದ್ದು ಈ ಥರ ಮಾಡಿದಾಗ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಫುಲ್ ತುಂಬ ಅವರ್ಸ್ ಗಟ್ಟಲೆಗಳು ಡ್ರೈವ್ ಮಾಡೋರಿಗೆ ಕೂಡ ಏನಾಗುತ್ತೆ, ಕಂಟಿನ್ಯೂಸ್ಲಿ ಕುತ್ಕೊಳ್ಳೋದ್ರಿಂದ ನಮ್ಮ ಬ್ಯಾಕ್ ಬೋನ್ ಬ್ಯಾಕಲ್ಲಿ ಪ್ರೆಷರ್ ಬೀಳೋ ಸಾಧ್ಯತೆ ಇರುತ್ತೆ, ಎಸ್ಪೆಷಲಿ ಲೋ ಬ್ಯಾಕಲ್ಲಿ. ಸೊ ಕೆಳಗಡೆ ಸೊಂಟದ ಭಾಗ ಮತ್ತು ನಿಮಗೆ ಸ್ವಲ್ಪ ಮೇಲ್ಗಡೆ ಭಾಗವರೆಗೂ ಪೇನ್ ಇದೆ ಅಂತಿದ್ದೀರಾ. ಕೆಲವು ಎಕ್ಸಸೈಸಸ್ ಮಾಡ್ಕೊಳ್ಬೇಕಿರುತ್ತೆ ನೀವು, ಯಾಕಂದರೆ ಕಂಟಿನ್ಯೂಸ್ಲಿ ಲಾಂಗ್ ಲಾಂಗ್ ಅವರ್ಸ್ ಕುತ್ಕೊಂಡು ವರ್ಕ್ ಮಾಡ್ತಾ ಇರ್ತೀರಾ. ಬೆಳಗಿನ ಜಾವದಲ್ಲಿ ಎದ್ದು ನೀವು ಸ್ಟ್ರೆಚಿಂಗ್ ಎಕ್ಸಸೈಸಸ್ ಅಂತ ಇರುತ್ತೆ, ಸ್ಟ್ರೇಟಾಗಿ ಮಲಗಿಬಿಟ್ಟು ಕಾಲು ಎತ್ತೋದು ಕಾಲು ಬಿಡೋದು ಈ ಥರ ಮಾಡೋದು, ತಿರ್ಗಾ 2 ಕಾಲು ಮರ್ಚಿಬಿಟ್ಟು ಎದೆ ಭಾಗವರೆಗೂ ತೊಗೊಳ್ಳೋಂಥದ್ದು. ಸೊ ಈ ಥರ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಕೆಲವು ಎಕ್ಸಸೈಸಸ್ ಕೂಡ ಇರುತ್ತೆ, ಸೊ ನಿಮ್ಮ ಒಂದು ಸಿವಿಯರಿಟಿಗೆ ತಕ್ಕ ಹಾಗೆ ನೋಡಿಕೊಂಡು ಕೆಲವು ಮೆಡಿಸಿನ್ಸ್ ಕೂಡ ಕೊಡ್ತೀವಿ. ಸ್ವಲ್ಪ ನಿಮ್ಮ ಮೂಳೆಗಳ ಸ್ಟ್ರೆಂತ್ಗೆ, ಮಸಲ್ ಸ್ಟ್ರೆಂತ್ಗೆ ಅದು ಯಾವ ಕಾರಣಕ್ಕೆಲ್ಲ ಆಗ್ತಾ ಇದೆ ನಾವು ಕೂಡ ಎಕ್ಸಾಮಿನೇಷನ್ ಮಾಡಿ ಟ್ರೀಟ್ಮೆಂಟು ಕೊಡ್ತೇವೆ. ಜೊತೆಗೆ ಎಕ್ಸಸೈಸಸ್ ಕೂಡ ತಿಳಿಸ್ಕೊಟ್ಟಾಗ ನಿಮಗೆ ಮತ್ತೆ 2 ವರ್ಷದಿಂದ ಏನು ಪೇನ್ ಬರ್ತಾ ಇದೆ ಅಂತಿದ್ದೀರಾ, ಸೊ ಡೆಫಿನೆಟ್ಲಿ ಅದು ನಿಮಗೆ ಸರಿ ಹೋಗ್ತಾ ಹೋಗುತ್ತೆ ಹಂತ ಹಂತವಾಗಿ ಕೂಡ. ಯಾವುದೇ ರೀತಿ ಟೆನ್ಷನ್ಸ್ ಬೇಡ, ನೀವು ನಂತರ ಕಂಟಿನ್ಯೂ ವರ್ಕ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಕಂಪ್ಲೀಟ್ಲಿ ಬೆಡ್ ರೆಸ್ಟ್ ಇರಬೇಕು ಅಂತೇನಿಲ್ಲ, ಕೆಲವು ಸ್ವಲ್ಪ ನಿಮಗೆ ಮಾಡೋ ವರ್ಕ್ ಸ್ವಲ್ಪ ಲಾಂಗ್ ಸಿಟ್ಟಿಂಗ್ ಇರೋದ್ರಿಂದ ಡೆಫಿನೆಟ್ಲಿ ಈ ಥರ ಬರ್ತಾ ಇದೆ. ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಸ್ವಲ್ಪ ನೀವು ಸ್ಟ್ರೆಂತ್ಗೆ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಕೆಲವು ಎಕ್ಸಸೈಸಸ್ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ನಿಮ್ಮ ಪ್ರಾಬ್ಲಮ್ನ ಗುಣ ಮಾಡ್ಕೋಬೋದು.
ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಡಾಕ್ಟರ್, ಅವಾಗಲೇ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಬಗ್ಗೆ ಹೇಳ್ತಾ ಇದ್ರಿ, ಅಲ್ಲಿ ಬೇರೆ ಬೇರೆ ಆರ್ಥ್ರೈಟಿಸ್ ನಲ್ಲಿ ಫುಡ್ ಹ್ಯಾಬಿಟ್ಸ್ ಕೂಡ ಚೇಂಜ್ ಮಾಡ್ಕೋಬೇಕಾಗತ್ತಾ ಅನ್ನುವಂಥದ್ದು? ಸಿ ಡೆಫಿನೆಟ್ಲಿ, ಯಾಕಂದ್ರೆ ಈಗ ಗೌಟಿ ಆರ್ಥ್ರೈಟಿಸ್ ನಾನು ಹೇಳ್ತಾ ಬಂದೆ, ಎಸ್ಪೆಷಲಿ ರೆಡ್ ಮೀಟ್ ತುಂಬ ತೊಗೊಳ್ಳೋಂಥದ್ದು, ಸೀ ಫುಡ್ಸು, ಕೂಲ್ ಡ್ರಿಂಕ್ಸು ಹೆಚ್ಚಾಗಿ ತೊಗೊಳ್ಳೋಂಥದ್ದು, ಏರಿಯೇಟೆಡ್ ಡ್ರಿಂಕ್ಸ್ ಆಗಿರ್ಬೋದು, ಈ ಥರದ್ರಿಂದ ಕೂಡ ಹೆಚ್ಚಾಗಿ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಕೊಲೆಸ್ಟ್ರಾಲ್ ವೇರಿಯೇಷನ್ಸಿಂದ ಆಗಬಹುದು, ಅಥವಾ ಸ್ಟ್ರೆಸ್ಸು, ಟೆನ್ಷನ್ಸ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ದರೂ ಕೂಡ ಅದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಕೂಡ ಬರ್ಬೋದು. ಈವನ್ ರೊಮೆಟೆಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಗೌಟಿ ಆರ್ಥ್ರೈಟಿಸ್ ಇರ್ಬೋದು, ಫ್ಯಾಮಿಲಿಯ ಹಿಸ್ಟ್ರಿಯಲ್ಲಿ ಯಾರಿಗಾದ್ರೂ ಇದ್ದರೂ ಕೂಡ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈವನ್ ಕಿಡ್ನಿ ಫಂಕ್ಷನಿಂಗಲ್ಲಿ ತೊಂದರೆ ಆದರೂ ಕೂಡ ಬರ್ಬೋದು. ಸೊ ಮೇನ್ ಏನಾಗುತ್ತೆ ಈ ಗೌಟಿ ಆರ್ಥ್ರೈಟಿಸಲ್ಲಿ ಅಂದರೆ, ನಮ್ಮ ಬಾಡಿಯಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ಅಂತ ಏನಿರುತ್ತೆ, ನಾರ್ಮಲ್ ವ್ಯಾಲ್ಯೂಸ್ಗಿಂತಲೂ ಅದು ಅಧಿಕವಾಗಿ ಪ್ರೊಡಕ್ಷನ್ ಆಗ್ತಾ ಹೋಗ್ಬೋದು, ಅಥವಾ ಅಧಿಕವಾಗಿ ಬ್ಲಡ್ಡಲ್ಲಿ ಉಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಯೂರಿಕ್ ಆ್ಯಸಿಡ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ರಕ್ತದಲ್ಲಿ, ನಮ್ಮ ರಕ್ತ ಸಂಚಾರ ಮುಖಾಂತರ ಆ ಯೂರಿಕ್ ಆ್ಯಸಿಡ್ ನಮ್ಮ ಜಾಯಿಂಟ್ಸ್ಗಳಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಯಾವಾಗ ಅದು ಜಾಯಿಂಟ್ಸ್ಗಳಲ್ಲಿ ಹೋಗಿ ಆ ಯೂರಿಕ್ ಆ್ಯಸಿಡ್ ಅಂಶ ಸೇರ್ಕೊಳ್ತಾ ಹೋಗುತ್ತೆ, ಜಾಯಿಂಟ್ಸ್ಗಳಲ್ಲಿ ಹಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ಸೊ ಕೆಲವರಲ್ಲಿ ಯಾವಾಗ ಅದು ಜಾಯಿಂಟ್ಸ್ಗಳಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಆ ಒಂದು ಯೂರಿಕ್ ಆ್ಯಸಿಡ್ ಅಂಶ, ಅದು ಕ್ರಿಸ್ಟಲ್ಸ್ಗಳು ಅಥವಾ ಕಲ್ಲುಗಳಾಗಿ ಫಾರ್ಮ್ ಆಗುತ್ತೆ. ಇದನ್ನು ನಾವು ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಅಂತ ಕೂಡ ಕರಿತೇವೆ. ಸೊ ಈ ಥರ ಒಂದು ಪೇನ್ ಆಗ್ಬೋದು, ಚುಚ್ಚೋ ಥರ ಪೇನ್ ಇರುತ್ತೆ ಸ್ಪೆಷಲಿ. ಸೊ ಯಾವಾಗ ಪೇಷಂಟ್ಸು ಕಾಲಿನ ಹೆಬ್ಬಟ್ಟಲ್ಲೇ ಮೇನ್ ಆಗಿ ಇದು ಸಿಂಪ್ಟಮ್ ಕಾಣಿಸೋದು, ತುಂಬ ಪೇಷಂಟ್ಸ್ಗೆ ಗೌಟಿ ಆರ್ಥ್ರೈಟಿಸ್ಗೆ ಶುರುವಾಗೋದೇ ಕಾಲಿನ ಹೆಬ್ಬಟ್ಟಲ್ಲಿ, ಕೆಲವರಿಗೆ ಮೊಣಕಾಲು ಜಾಯಿಂಟಲ್ಲಿ, ಈ ಥರ ಬೇರೆ ಬೇರೆ ಜಾಯಿಂಟ್ಗೆ ಕೂಡ ಶಿಫ್ಟ್ ಆಗ್ಬೋದು ಅದು ನೆಕ್ಸ್ಟು. ಸೊ ಈ ಥರ ಒಂದು ಪೇನ್ಸ್ ಇದ್ದಾಗ ಸ್ವಲ್ಪ ಆಹಾರ ಪದ್ಧತಿಯಲ್ಲಿ ಆದಷ್ಟು ವಾಯು ಪದಾರ್ಥಗಳನ್ನ, ಹೈ ಪ್ರೋಟೀನ್ ಫುಡ್ಸ್ನ ಕಡಿಮೆ ಮಾಡೋದು ಒಳ್ಳೆಯದು. ಈವನ್ ಗೌಟಿ ಆರ್ಥ್ರೈಟಿಸ್, ರೂಮೆಟೆಡ್ ಆರ್ಥ್ರೈಟಿಸ್ ಈ ಥರ ಇರೋಂಥವ್ರಿಗೆ ಆದಷ್ಟು ವಾಯು ಪದಾರ್ಥಗಳು ಕಡಿಮೆ ಅಂತಂದರೆ, ಅವರೆಕಾಳು, ಬದನೆಕಾಯಿ, ಆಲೂಗಡ್ಡೆ, ನಾನ್ ವೆಜ್ಜು, ಈ ಥರ ಪ್ರೋಟೀನ್ಸ್ ಫುಡ್ಡು, ಕಾಳುಗಳು, ಬಟಾಣಿಗಳು, ಈ ಥರ ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದ್ರಿಂದ, ಜೊತೆಗೆ ಹೆಚ್ಚಾಗಿ ಸೊಪ್ಪಿನ ಐಟಮ್ಸ್ ಜಾಸ್ತಿ ತೊಗೊಳ್ಳೋಂಥದ್ದು, ಗ್ರೀನ್ ಲೀಫಿ ವೆಜಿಟೇಬಲ್ಸು, ತರಕಾರಿಗಳು ಹೆಚ್ಚು ಬಳಕೆ ಮಾಡುವಂಥದ್ದು, ನೀರು ಹೆಚ್ಚಾಗಿ ತೊಗೊಳ್ಳೋಂಥದ್ದು, ಅಟ್ಲೀಸ್ಟ್ 8 hours ಸ್ಲೀಪ್ ಕಂಪಲ್ಸರಿ ಮಾಡಬೇಕು, ಫಿಸಿಕಲ್ ರೆಸ್ಟ್ ಕೂಡ ಬೇಕಾಗುತ್ತೆ, ಕೆಲವು ಎಕ್ಸಸೈಸಸ್ ಎಷ್ಟಾಗುತ್ತೆ ಅಷ್ಟು ವ್ಯಾಯಾಮಗಳು ದಿನನಿತ್ಯ ಮಾಡ್ಕೊಳ್ಳೋದು, ಹಾಗೆ ಮಾನಸಿಕ ಒತ್ತಡ, ಟೆನ್ಷನ್ಸ್ನ ಕಡಿಮೆ ಮಾಡ್ಕೊಳ್ಳೋಂಥದ್ದು, ಈ ಥರ ಮಾಡ್ಕೊಳ್ತಾ ಹೋಗೋದು, ಜೊತೆಗೆ ನೀವು ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಳ್ತಾ ಬಂದಲ್ಲಿ ಖಂಡಿತವಾಗ್ಲೂ ಯಾವುದೇ ಟೈಪ್ ಆಫ್ ಆರ್ಥ್ರೈಟಿಸ್ ಇದ್ರೂ ಕೂಡ ಗುಣಪಡಿಸ್ಕೊಳ್ಬಹುದು. ಓಕೆ ಡಾಕ್ಟರ್, ಈ ಬಗ್ಗೆ ಮಾತನಾಡೋಣ, ಅದಕ್ಕೂ ಮುಂಚೆ ಒಂದು ವಿರಾಮವನ್ನು ತಗೊಳ್ಳೋಣ. ನಮ್ಮ ಹೋಮಿಯೋಪತಿ ಅರ್ಪಿಸುವ ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಚಿಕ್ಕ ವಿರಾಮದ ನಂತರ. ಹಣ ಬೇಕೆ? ತಕ್ಷಣ ಹಣ ಬೇಕೆ? ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ನಿಮಗೆಲ್ಲರಿಗೂ ವಿಮಲ್ ಪರಿವಾರದ ವತಿಯಿಂದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ವಿಮಲ್, ಮಾತು ಮಾತಲ್ಲಿ ಕೇಸರಿ. ವಾವ್, ಹೊಸ ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್ ನಲ್ಲಿ ಈಗ ಇದೆ ಇನ್ನಷ್ಟು ಇಂಟೆನ್ಸ್ ಫ್ರೆಶ್ನೆಸ್ ಮತ್ತು ವಿಶಿಷ್ಟ ಕೂಲಿಂಗ್ ಕ್ರಿಸ್ಟಲ್ಸ್ ನೀಡುತ್ತವೆ ತಾಜಾತನದ ವಿಸ್ಫೋಟ. ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್, ತಾಜಾತನದ ಹೊಸ ವಿಸ್ಫೋಟ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. 1,00,000 ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. ನಿಮಗೆಲ್ಲರಿಗೂ ವಿಮಲ್ ಪರಿವಾರದ ವತಿಯಿಂದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ವಿಮಲ್, ಮಾತು ಮಾತಲ್ಲಿ ಕೇಸರಿ. ನಮ್ಮ ಹೋಮಿಯೋಪತಿ ಅರ್ಪಿಸುವ ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಇನ್ನು ಡಾಕ್ಟರ್, ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ತಾರಲ್ಲ, ಹಾಗಂದ್ರೆ ಏನು ಅಂತ? ಈವನ್ ವೈರಲ್ ಆರ್ಥ್ರೈಟಿಸ್ ಕೂಡ ಇದು ಕೂಡ ಒಂದು ಟೈಪ್ ಆಫ್ ಆರ್ಥ್ರೈಟಿಸ್ ಅಂತಲೇ ಹೇಳ್ತೀವಿ. ಎಸ್ಪೆಷಲಿ ಜ್ವರ ಬಂದ ನಂತರ ಕೆಲವರೆಲ್ಲ ನಾವು ನೋಡ್ತೀವಿ, ವೈರಲ್ ಫೀವರ್ಸ್ ಅಥವಾ ಎನಿ ಫೀವರ್ ಕೈಂಡ್ ಅಂತ ಇರುತ್ತೆ. ಸೊ ಈ ಥರ ಫೀವರ್ ಬಂದ ನಂತರ 1 ದಿವಸ 2 ದಿವಸಕ್ಕೆ ಜ್ವರ ಕಡಿಮೆ ಆಗೋಯ್ತು, ಬಟ್ ನಮಗೆ
ಅವಾಗಿಂದ ಶುರುವಾಗಿರುವಂಥ ಈ ಪೇಯ್ನ್ಸ್ ಕಡಿಮೆ ಆಗ್ತಾ ಇಲ್ಲ ಜಾಯಿಂಟ್ಗಳಲ್ಲಿ. ಸೊ ಹಾಗಾಗಿ ಜಾಯಿಂಟ್ ಪೇಯ್ನ್ಸ್ ಅನ್ನೋದಕ್ಕೆ ಕಾರಣಗಳು ಸಾಕಷ್ಟು ಇರೋದ್ರಿಂದ, ಸೊ ಎಲ್ಲ ಸಿಂಪ್ಟಮ್ಸಲ್ಲಿ ಕೂಡ ಪೇಯ್ನ್ ಬರೋದು ಅಥವಾ ಊತ ಬರೋದು, ತುಂಬಾ ನೋವಾಗುವಂಥದ್ದು, ಡೈಲಿ ಕೆಲಸ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಮೂಮೆಂಟ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಜಾಯಿಂಟ್ಗಳಲ್ಲಿ ಆಕಾರಗಳು ಚೇಂಜ್ ಆಗಬಹುದು ಕೆಲವು, ಈವನ್ ರೊಮೆಟೆಡ್ ಆರ್ಥರೈಟಿಸು, ಆಸ್ಟಿಯೋ ಆರ್ಥರೈಟಿಸಲ್ಲಿ ಮೊಣಕಾಲಲ್ಲಿ ಎಸ್ಪೆಷಲಿ ತುಂಬ ವರ್ಷಗಳಾಯಿತು ಅಂದರೆ ಈವನ್ ನಡೆಯೋ ಸ್ಟೈಲು ಚೇಂಜ್ ಆಗ್ತಾ ಹೋಗುತ್ತೆ. ಈ ಥರ ಈವನ್ ವೈರಲ್ ಆರ್ಥರೈಟಿಸಲ್ಲಿ ಯಾವ ರೀತಿ ಅಂತಂದರೆ ಮೇನ್ ಜಾಯಿಂಟ್ಗಳಿಗೆ ಪೇನ್ ಆಗ್ತಾ ಹೋಗುತ್ತೆ, ಈವನ್ ಪೇನ್ ಜೊತೆಗೆ ಸ್ವೆಲ್ಲಿಂಗ್ ಕೂಡ ಬರ್ಬೋದು, ಮೂಮೆಂಟ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ಥರ ಒಂದು ಸಮಸ್ಯೆನೇ ಕೂಡ ನಾವು ನೋಡ್ತೇವೆ. ಸೊ ಯಾವಾಗ ನಾವು ಪೇಷಂಟಿಗೆ ಹಿಸ್ಟ್ರಿ ಕೇಳಿದಾಗ ಜ್ವರ ಬಂದು ಹೋಯಿತು ಬಟ್ ನಮಗೆ ಮತ್ತೆ ತಿರ್ಗಾ ಪೇನ್ ಕಡಿಮೆ ಆಗಲಿಲ್ಲ, ಸೊ ಎಲ್ಲ ಜಾಯಿಂಟ್ಸಲ್ಲೂ ಕೂಡ ಪೇನ್ ಬರ್ತಾ ಇದೆ, ಸೊ ಈ ಥರ ಒಂದು ಪಾಲಿ ಆರ್ಥರೈಟಿಸ್ ಅಂದರೆ ಮಲ್ಟಿಪಲ್ ಜಾಯಿಂಟ್ಸಲ್ಲಿ ಪೇನ್ ಬರ್ತಾ ಇದೆ, ಸೊ ಈ ಥರ ಒಂದು ಎಲ್ಲ ಜಾಯಿಂಟ್ಸಲ್ಲಿ ಕೂಡ ಪೇನ್ ಬರ್ತಾ ಇದೆ ಅಂತಂದಾಗ ಡೆಫಿನೆಟ್ಲಿ ಇದಕ್ಕೆ ನಾವು ಪೇಷಂಟ್ ಹಿಸ್ಟ್ರಿ ಮೋರ್ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ರಕ್ತ ಪರೀಕ್ಷೆಗಳು ಕೂಡ ನಾವು ಹೇಳ್ತೀವಿ, ಯಾಕಂದರೆ ಇದೆಲ್ಲ ಕಾಯಿಲೆಗೆ ಕೂಡ ರಕ್ತ ಪರೀಕ್ಷೆಗಳು ಕೂಡ ಇಂದ ಕೂಡ ಗೊತ್ತಾಗುತ್ತೆ ಯಾವ ಟೈಪ್ ಆಫ್ ಆರ್ಥರೈಟಿಸ್ ನಮಗೆ ಬಂದಿದೆ. ಕೆಲವೊಮ್ಮೆ ಎಕ್ಸ್ರೇ ಎಮ್ ಆರ್ ಐ ಅವಶ್ಯಕತೆ ಇದ್ದಲ್ಲಿ ಕೂಡ ಬೇಕಿರುತ್ತೆ. ಸೊ ಈಗ ಈವನ್ ಗೌಟ್ ಆರ್ಥರೈಟಿಸ್ ಅಂತ ನಾನು ತಿಳಿಸಿದಾಗ ಎಷ್ಟೋ ಪೇಷೆಂಟ್ಗೆ ಪೇನ್ ಕಾಲಿನ ಬೆಟ್ಟಲ್ಲಿರುತ್ತೆ, ಆರ್ಥರೈಟಿಸ್ ಅಂತಲೇ ಗೊತ್ತಿರೋದಿಲ್ಲ, ಯಾಕಂದರೆ ಕಾಲಿನ ಬೆಟ್ಟು ಜಾಯಿಂಟ್ ತುಂಬಾ ಚಿಕ್ಕದಿರುತ್ತೆ, ಬಟ್ ಜಾಯಿಂಟ್ ತುಂಬಾ ಪೇನ್ ಇರುತ್ತೆ, ಊತ ಇರುತ್ತೆ, ರೆಡ್ ಆಗಿಬಿಡುತ್ತೆ ಆ ಜಾಯಿಂಟ್, ಮರ್ಚಕ್ಕೆ ಆಗೋದಿಲ್ಲ, ಮೂವ್ ಮಾಡೋಕ್ಕೆ ಆಗೋದಿಲ್ಲ, ಈವನ್ ನಡೆಯೋದಕ್ಕೂ ಆಗೋದಿಲ್ಲ ಜಾಯಿಂಟ್, ಆ್ಯಂಕಲ್ ಜಾಯಿಂಟು, ಪಾದ ಎಲ್ಲ ಅಷ್ಟು ಪೇನ್ ಬಂದ್ಬಿಡುತ್ತೆ. ಸೊ ಈ ಥರ ಆಗ್ತಾ ಇರೋಂಥವ್ರಿಗೆ ಸೊ ಯಾವ ಟೈಪ್ ಅನ್ನೋದು ನಾವು ತಿಳ್ಕೊಳ್ಳೇಬೇಕಿರುತ್ತೆ. ಸೊ ಜೊತೆಗೆ ಈವನ್ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಕೂಡ ಹೇಳ್ತೀವಿ, ಇದು ಕೂಡ ಒಂದು ಟೈಪ್ ಆಫ್ ಆರ್ಥರೈಟಿಸ್ ಅಂತಲೇ ನಾವು ಹೇಳ್ತೀವಿ. ಈ ಸೋರಿಯಾಟಿಕ್ ಆರ್ಥರೈಟಿಸ್ ಇರೋಂಥವ್ರಿಗೆ ಎಸ್ಪೆಷಲಿ ಹಿಸ್ಟ್ರಿ ಆಫ್ ಸೋರಿಯಾಸಿಸ್ ಇರುವಂಥದ್ದು, ಸೋರಿಯಾಸಿಸ್ ಕಾಯಿಲೆ ಇರುತ್ತೆ ಕೆಲವರಲ್ಲಿ, ಚರ್ಮದ ಕಾಯಿಲೆ ಇದ್ದಾಗ ಸೋರಿಯಾಸಿಸ್ಸು, ಸೊ ಅದು ಕೆಲವರಿಗೆ ಏನಾಗುತ್ತೆ ಜಾಯಿಂಟ್ಸ್ಗೆ ಎಫೆಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಇದನ್ನು ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಕೆಲವರಿಗೆ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಸೋರಿಯಾಸಿಸ್ ಇರಬಹುದು, ಅಥವಾ ನೆಕ್ಸ್ಟ್ ಜನ್ರೇಷನ್ಗೆ ಈಗ ಪೇಷೆಂಟ್ಗೆ ಸೋರಿಯಾಸಿಸ್ ಇಲ್ಲದೆಲ್ಲ ಇರಬಹುದು, ಸೊ ಬಟ್ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಸೋರಿಯಾಸಿಸ್ ಇರಬಹುದು, ಸೊ ಆ ಥರ ಕೂಡ ಸೋರಿಯಾಟಿಕ್ ಆರ್ಥರೈಟಿಸ್ ಕೂಡ ರಿಸ್ಕ್ ಚಾನ್ಸಸ್ ಇರುತ್ತೆ. ಈ ಥರ ಯಾವ ಟೈಪ್ ಅನ್ನೋದು ನಾವು ಫಸ್ಟ್ ಆಫ್ ಆಲ್ ಪೇಷೆಂಟ್ ಹತ್ರ ತಿಳ್ಕೋಬೇಕಿರುತ್ತೆ. ಹಿಸ್ಟ್ರಿ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ಸೊ ಪೇಷಂಟು ಕರೆಕ್ಟಾಗಿ ಇನ್ಫಾರ್ಮೇಷನ್ಸ್ ನಮಗೆ ಕೊಟ್ಟಾಗ ಖಂಡಿತವಾಗ್ಲೂ ಇದನ್ನು ಯಾವ ಟೈಪ್ ಅನ್ನೋದು ತಿಳಿಸ್ಕೊಡ್ಬೋದು. ಇದಕ್ಕೆ ನಾವು ಆರ್ಥರೈಟಿಸ್ಗೆ ಯಾವ ರೀತಿ ಪರೀಕ್ಷೆಗಳು ಅನ್ನೋದು ಕೂಡ ತಿಳ್ಕೊಳ್ಬೇಕಿರುತ್ತೆ, ಯಾಕಂದರೆ ಎಲ್ಲ ರಿಪೋರ್ಟ್ಸು ನಾರ್ಮಲ್ ಇದೆ ಬಟ್ ನಮಗೆ ನೋವು ಕಡಿಮೆ ಆಗ್ತಿಲ್ಲ ಅನ್ನೋರು ಸಾಕಷ್ಟು ಪೇಷಂಟ್ಸ್ ನಮ್ಮ ಕ್ಲಿನಿಕಲ್ಲಿ ಬರ್ತಾರೆ. ಎಲ್ಲ ರಿಪೋರ್ಟ್ಸ್ ಅಂದರೆ ಯಾವ ರಿಪೋರ್ಟ್ಸ್ ಅನ್ನೋದು ಫಸ್ಟ್ ತಿಳ್ಕೊಳ್ಬೇಕಾಗತ್ತೆ ಪೇಷಂಟ್ಸ್, ಅದ್ರ ನಂತರನೇ ನಾವು ಅದಕ್ಕೆ ನಾರ್ಮಲ್ ಇದೆಯಾ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಲೋಕಸಿಂದ ಕರೆ ಮಾಡ್ತಿರೋದು. ನಿಮ್ಮ ಹೆಸರು? ಸವಿತಾ. ಓಕೆ ಡಾಕ್ಟರ್ ಇದ್ದಾರೆ, ಮಾತನಾಡಿ ಸವಿತಾ ಅವರೇ. ಹಲೋ. ಹಲೋ ಹೇಳಿಮ್ಮ. ಹಲೋ ಸವಿತಾ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಒಂದು ಮಂಡಿ ನೋವು ಸಮಸ್ಯೆ ಇದೆ. ಓಕೆ. ಒಂದು ಮಂಡಿ ವ್ಯಾಯಾಮ ಆಗಿತ್ತು, ಮಣಕಾಲ್ ಪಟ್ಟಿನ ಹಿಂಗೆ ಹೇಳಿದ್ರು. ಓಕೆ. ಹೇಳಿದಾಗ ಅವಾಗ ಡಾಕ್ಟರ್ ಸಜೆಷನ್ ತೋರಾಗ ಹೇಳಿದ್ರು, ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ಅದು ಆಪರೇಷನ್ ಮಾಡ್ಬೇಕಂತ ಹೇಳಿದ್ರಮ್ಮ. ಓಕೆ, ಯಾಕೆ ಏನಾಗಿದೆ ಅಂತ ಹೇಳಿದಾರೆ? ಲಿಗಮೆಂಟ್ ಏನಾದರೂ ಟೇರ್ ಆಗಿದೆ ಅಂತ ಹೇಳಿದಾರ? ಲಿಗಮೆಂಟ್ ಟೇರ್ ಆಗಿದೆ, ಅದು ಲೂಸ್ ಕನೆಕ್ಷನ್ ಇದೆ ಅಂತ. ಫ್ಲೂಯಿಡ್ ಕಲೆಕ್ಷನ್ ಆಗಿದೆ. ಅದು ಎಮ್ಆರ್ ಐ ಸ್ಕ್ಯಾನ್ ಹೇಳಿದ್ರು, ಮಾಡಿದಾಗ ರಿಪೋರ್ಟ್ ಇಂದ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ಎಷ್ಟು ಏಜ್ ಮಾ ನಿಮಗೆ? 24. ಇನ್ನು 24 ಇಯರ್ಸ್ ಇದೆ. ಓಕೆ, ಜಸ್ಟ್ ನೀವು ವ್ಯಾಯಾಮ ಮಾಡಬೇಕಾದ್ರೆ ಸ್ವಲ್ಪ ಟ್ವಿಸ್ಟ್ ತರ ಆಗಿತ್ತು ಅಂತ ಹೇಳ್ತಿದ್ದೀರಾ? ವಾಕ್ ಮಾಡ್ಬೇಕಾದ್ರೆ ಒಮ್ಮೆ ಆಗಿತ್ತು, ವ್ಯಾಯಾಮ ಮಾಡ್ಬೇಕಾದ್ರೆ ಒಮ್ಮೆ ಆಗಿತ್ತು. ಓಕೆ, ತೀರಾ ಮಟ್ಟಿಗೆ ಪೇನ್ ಇದೆಯಮ್ಮ? ಏನು ಎದ್ದೋಳೋದಕ್ಕೆ ನಡೆಯೋದಕ್ಕೆ ಆಗ್ತಾ ಇಲ್ವಾ ನಿಮಗೆ? ಪೇನ್ ಇಲ್ಲ, ಪೇನ್ ಎಲ್ಲ ಕಡಿಮೆ ಆಗಿದೆ, ಆದ್ರೆ ಸ್ವಲ್ಪ ಮಂಚ್ಕೊಂಡ ಕಾಲೆಲ್ಲ ಫುಲ್ ಮಂಚ್ಕೊಂಡಕ್ಕಾಗಲ್ಲ. ಹೌದಲ್ಲಮ್ಮ, ಯಾಕಂದ್ರೆ ಅಲ್ಲಿ ಸ್ವಲ್ಪ ನಿಮಗೆ ಫ್ಲೂಯಿಡ್ ಕಲೆಕ್ಷನ್ ಆಗಿರುತ್ತೆ, ಪೇನು ಸ್ವೆಲ್ಲಿಂಗ್ ಆಗಿರುತ್ತೆ, ಇನ್ಫ್ಲಮೇಷನ್ ಆಗಿರುತ್ತೆ, ಸ್ವಲ್ಪ ಸ್ಟಿಫ್ನೆಸ್ ಎಲ್ಲ ಆಗಿರುತ್ತೆ, ಮರ್ಚೋದಕ್ಕೆ ಮೂಮೆಂಟ್ಸ್ಗೆ ಕಷ್ಟ ಆಗಿರುತ್ತೆ. ಸೊ ಒಂದು ವೇಳೆ ನೀವು ಮಾಡಿಸ್ಕೊಂಡು ಬಂದಿರುವಂಥ ರಿಪೋರ್ಟ್ಸ್ ಏನಾದರೂ ಮಾಡಿಸಿದ್ರೆ ಎಷ್ಟು ಮಟ್ಟಿಗೆ ಲಿಗಮೆಂಟ್ ಏರ್ ಪಾರ್ಷಿಯಲ್ಲ ಕಂಪ್ಲೀಟಾ, ಸೊ ಯಾವ ಲಿಗಮೆಂಟ್ಸು ಆ್ಯಂಟೀರಿಯರ್ ವೈಸ ಪೋಸ್ಟೀರಿಯರ ಯಾವ ಲಿಗಮೆಂಟ್ಸ್ ಎಫೆಕ್ಟ್ ಆಗಿದೆ, ಲ್ಯಾಟ್ರಲ್ ಲಿಗಮೆಂಟ್ಸ್ ಇದನ್ನು ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಸೊ ಎಷ್ಟು ಮಟ್ಟಿಗೆ ನಿಮ್ಮ ಲಿಗಮೆಂಟ್ಸ್ ಎಫೆಕ್ಟ್ ಆಗಿದೆ, ಸೊ ಒಂದು ವೇಳೆ ಆಪರೇಷನ್ ಇಲ್ಲದಂಗೆ ಕೂಡ ಏನಾದರೂ ಹೆಲ್ಪ್ ಮಾಡ್ಬೋದಾ ಒಂದು ಸ್ಟ್ರೆಂತ್ಗೆ ಅನ್ನೋದು ನಾವು ಕೊಡಬಹುದು. ಸೊ ಹಾಗಾಗಿ ನೀವು ರಿಪೋರ್ಟ್ಸ್ ಮಾಡಿಸ್ಕೊಂಡು ಬಂದು ಭೇಟಿಯಾದರೆ ತುಂಬಾ ಒಳ್ಳೆಯದು. ಈವನ್ ಫ್ಲೂಯಿಡ್ ಕಲೆಕ್ಷನ್ಸ್ ಇದ್ದರೂ ಕೂಡ ನಮ್ಮಲ್ಲಿ ಆಪರೇಷನ್ಸ್ ಅವಶ್ಯಕತೆ ಇರೋದಿಲ್ಲ, ಬಟ್ ಲಿಗಮೆಂಟ್ ಟೇರ್ ಆಗಿದೆ ಅಂದರೆ ಡೆಫಿನೆಟ್ಲಿ ಅದು ಎಷ್ಟು ಸಿವಿಯರಿಟಿ ಆಗಿದೆ, ಯಾವ ಲಿಗಮೆಂಟ್ಸ್, ಯಾಕಂದರೆ ಆ್ಯಂಟೀರಿಯರ್ ವೈಸಲ್ಲಿ ಪೋಸ್ಟೀರಿಯರ್ ವೈಸಲ್ಲಿ ಹಾಗೆ ಈವನ್ ಲ್ಯಾಟ್ರಲ್ ಲಿಗಮೆಂಟ್ಸ್ ಕಂಪ್ಲೀಟ್ಲಿ ನಮ್ಮ ಜಾಯಿಂಟಿಗೆ ಒಂದು ಗ್ರಿಪ್ ಕೊಡುತ್ತೆ, ಇದು ಒಂದು ಎಲಾಸ್ಟಿಕ್ ಬ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಒಂದು ಮೂಳೆನ ಇನ್ನೊಂದು ಮೂಳೆಗೆ ಕನೆಕ್ಟ್ ಮಾಡೋದೇ ಲಿಗಮೆಂಟ್ಸ್. ಸೊ ಪೂರ್ತಿಯಾಗಿ ಲಿಗಮೆಂಟ್ಸ್ ಎಫೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಕೆಲವರಿಗೆ ಅವಶ್ಯಕತೆ ಇದ್ರೆ ಹೇಳ್ತೀವಿ.
ಬಟ್ ಸ್ಟಿಲ್ ಅಷ್ಟು ಮಟ್ಟಿಗೆ ಏನಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೀಟ್ಮೆಂಟಲ್ಲೇ ಹೆಲ್ಪ್ ಮಾಡ್ಬೋದು. ಒಮ್ಮೆ ರಿಪೋರ್ಟ್ಸ್ ತೊಗೊಂಡು ಬಂದು ನೋಡಿದ್ರೆ ನಾವು ಕೂಡ ನಿಮ್ಮಲ್ಲಿ ಯಾವ ರೀತಿ ಜಾಯಿಂಟ್ ಸ್ವೆಲ್ಲಿಂಗ್ ಏನಿದೆ ಅನ್ನೋದು ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತೀವಿ ಮಾ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಡಾಕ್ಟರ್, ಆರ್ಥ್ರೈಟಿಸ್ನ ಟ್ರೀಟ್ಮೆಂಟ್ ಅನ್ನುವಂಥದ್ದು ತುಂಬ ಪೇನ್ಫುಲ್ ಆಗಿರುತ್ತಾ ಅಂತ? ಸಿ, ಟ್ರೀಟ್ಮೆಂಟಲ್ಲಿ ಫಸ್ಟ್ ಆಫ್ ಆಲ್ ಪೇಷಂಟಿಗೆ ಪೇನ್ ಇರೋದರಿಂದ ಆದಷ್ಟು ಹೋಮಿಯೋಪತಿ ಟ್ರೀಟ್ಮೆಂಟು ಪೇನ್ಲೆಸ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ತೀವಿ. ಸಿ, ಪೇಷಂಟ್ ಅಂದ ತಕ್ಷಣಕ್ಕೆ ನೋವುಗಳಿಂದ ಬಂದಾಗ ನಾವು ಆದಷ್ಟು ಇನ್ನಚ್ಚು ನೋವು ಕೊಡೋದಂತಲ್ಲ. ಸೊ, ಮೇನ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಇರೋದು ಯಾವುದೇ ರೀತಿಯ ಆಪ್ರೇಷನ್ ಆಗಲಿ ಅಥವಾ ಕೆಲವು ಮೆಡಿಕೇಷನ್ಸ್ ನೋವಿಗೆ ಅಂತ ಕೊಡೋವಂಥದ್ದು ಡೈರೆಕ್ಟಾಗಲಿ ಆ ಥರ ಇರೋದಿಲ್ಲ. ಸೊ, ಮೇನಾಗಿ ನಾವು ಕೊಡೋವಂಥ ಟ್ರೀಟ್ಮೆಂಟು ಯಾವ ಕಾರಣಕ್ಕೆ ಅವ್ರಿಗೆ ಬರ್ತಾ ಇದೆ ಆ ಒಂದು ಮೂಲ ಕಾರಣನ ಇಂಪ್ರೂವ್ ಮಾಡಬೇಕಾಗತ್ತೆ. ಈಗ ನೋವು ಕಡಿಮೆ ಆಗಿದೆ ಅಥವಾ ನೋವಿನ ಮಾತ್ರೆ ತೊಗೊಂಡಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕಡಿಮೆ ಆಗುತ್ತೆ, ಅದಕ್ಕೆ ಅದನ್ನು ನೋವಿನ ಮಾತ್ರೆ ಅಂತ ಹೇಳ್ತೀವಲ್ವ. ಸೊ, ಆ ನೋವು ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೇನೆ, ಯಾಕಂದರೆ ಪೇಷಂಟ್ಸ್ಗೆ ಪ್ರತಿನಿತ್ಯ ನೋವು ತಡೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ, ಹಾಗಾಗಿ ನೋವಿನ ಮಾತ್ರೆ ತೊಗೊಂಡಾಗ ಸ್ವಲ್ಪ ರಿಲೀಫ್ ಆಗುತ್ತೆ. ಮತ್ತೆ ಮತ್ತೆ ಕಾಯಿಲೆ ಬರ್ತಾನೆ ಇದೆ ಅಂದಾಗ ಫಸ್ಟ್ ನಾವು ಕಾಯಿಲೆ ಏನಕ್ಕೆ ಬರ್ತಾ ಇದೆ, ಸಾಕಷ್ಟು ಆರ್ಥ್ರೈಟಿಸ್ ಇರೋದ್ರಿಂದ. ಸೊ, ಎಲ್ಲರಿಗೂ ಒಂದೇ ರೀತಿ ಔಷಧಿ ಇರೋದಿಲ್ಲ. ನೋವಿಗಂದ ತಕ್ಷಣಕ್ಕೆ ಯಾವುದೇ ಟೈಪ್ ಆಫ್ ಆರ್ಥ್ರೈಟಿಸ್ ಇದ್ದರೂ ಕೂಡ ಸೊ ನಾವು ಔಷಧಿಗಳು ತೊಗೊಳ್ತಿದ್ದೀವಿ ಅಂದರೆ ನೋವು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ಬಟ್ ಎಲ್ಲ ಆರ್ಥ್ರೈಟಿಸ್ ಒಂದೇ ಕಾರಣಕ್ಕೆ ಬರ್ತಾ ಇಲ್ಲ. ಸೊ, ಮೇನ್ ಮತ್ತೆ ಮತ್ತೆ ಬರ್ತಾನೆ ಇದೆ ನಮಗೆ ನೋವು ಅಂದರೆ ಯಾಕೆ ಬರುತ್ತೆ ಅಂದರೆ ಬಿಕಾಸ್ ಮೇನ್ ಮೂಲ ಕಾರಣ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೇಕಿರುತ್ತೆ. ಆ ಮೂಲ ಕಾರಣ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದರೆ ಮತ್ತೆ ಮತ್ತೆ ನೋವು ಬರೋದು ಅಥವಾ ಕಾಯಿಲೆ ಬೆಳೆಯುವಂಥದ್ದು ಜಾಸ್ತಿ ಆಗುವಂಥದ್ದು ಯಾವುದೇ ರೀತಿ ಇರೋದಿಲ್ಲ. ಜೊತೆಗೆ ಕೆಲವು ಲೈಫ್ ಸ್ಟೈಲ್ ಚೇಂಜಸ್ಸು, ಫುಡ್ ಹ್ಯಾಬಿಟ್ಸಲ್ಲಿ ಅಥವಾ ಕ್ಯಾಲ್ಶಿಯಂ ಪದಾರ್ಥ ಹೆಚ್ಚು ತೊಗೊಳ್ಳೋಂಥದ್ದು ಕೆಲವರಿಗೆ. ಸೊ, ಈಗ ತುಂಬ ಭುಜೆ ಮೂಳೆ ಸೌದಿರುತ್ತೆ, ಒಂದು ಗ್ಲಾಸ್ ಎತ್ತಿರೋಷ್ಟು ಶಕ್ತಿ ಇರೋದಿಲ್ಲ, ಅಷ್ಟು ಮಟ್ಟಿಗೆ ಮೂವ್ಮೆಂಟ್ಸ್ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟು ಸಿವಿಯರ್ ಪೇನ್ ಇರುತ್ತೆ ಜಾಯಿಂಟ್ಸ್ಗಳಲ್ಲಿ. ಸೊ, ತಮ್ಮ ಕೆಲಸ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇರೋದಿಲ್ಲ. ಸೊ, ಅಷ್ಟು ಸಿವಿಯರ್ ಇರೋಂಥವ್ರಿಗೆ ಡೆಫಿನೆಟ್ಲಿ ಇದನ್ನೆಲ್ಲ ಪೇಷಂಟ್ ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಕೆಲವು ಎಕ್ಸಸೈಸಸ್ ಕೂಡ ಅವಶ್ಯಕತೆ ಇರುತ್ತೆ ಕೆಲವು ಪೇಷಂಟ್ಸ್ಗೆ. ಸೊ, ಯಾವ ರೀತಿ ಅವ್ರಿಗೆ ವ್ಯಾಯಾಮ ಸೂಕ್ತ, ಈಗ ಲಾಸ್ಟ್ ಕಾಲರ್ ಹೇಳಿದರು ಇನ್ನು 22 ಇಯರ್ಸು ಬ್ಯಾಕ್ ಪೇನ್ 2 ವರ್ಷದಿಂದ ಇದೆ. ಸೊ, ಯಾವುದೇ ಒಂದು ಸಮಸ್ಯೆ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಈಗ ಅವ್ರು ಡ್ರೈವಿಂಗ್ ಫೀಲ್ಡಲ್ಲಿದ್ದಾಗ ಯಾವ ರೀತಿ ಫಿಸಿಕಲ್ ರೆಸ್ಟ್ ಇರಬೇಕಿರುತ್ತೆ, ಯಾವ ರೀತಿ ಎಕ್ಸಸೈಸಸ್ ವಿತ್ ತುಂಬಾ ಎಫೆಕ್ಟ್ ಆಗಿದೆ ನಮ್ಮ ಮೂಳೆಗೆ ಡಿಸ್ಕಿಗೆ ಏನಾದರೂ ಅಂದರೆ ಟ್ರೀಟ್ಮೆಂಟು ಕೊಡ್ತೇವೆ. ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಬಂದಾಗ ನಿಮಗೆ ವಿತ್ ಮೆಡಿಸನ್ಸು, ಫುಡ್ ಹ್ಯಾಬಿಟ್ಸು, ಪ್ರಾಪರ್ ಒಂದು ಕರೆಕ್ಟ್ ವೇ ಅಲ್ಲಿ ನೀವು ಟ್ರೀಟ್ಮೆಂಟ್ ತೊಗೊಂಡಾಗ ಖಂಡಿತವಾಗ್ಲೂ ಯಾವುದೇ ಒಂದು ಆರ್ಥ್ರೈಟಿಸ್ ಇದ್ದರೂ ಕೂಡ ಸಂಪೂರ್ಣವಾಗಿ ಗುಣ ಮಾಡ್ಕೊಳ್ಬಹುದು ಅಂತ ನಾನು ತಿಳಿಸ್ಕೊಡ್ತೇನೆ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಆರ್ಥ್ರೈಟಿಸ್ ಬಗ್ಗೆ ಸಾಕಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರ, ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಇದಾಗಿತ್ತು ನಮ್ಮ ಹೋಮಿಯೋಪತಿ ಅರ್ಪಿಸುವ ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮ. ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಕಸ್ತೂರಿ ವಾಹಿನಿ. Thank you.